ಒಂದು ಆನ್ಮೈಕ್ಯ ಕೇಳಿಸ್ತಾ ಇಲ್ಲ ಮೇಡಮ್. ಮೇಡಮ್ ಕೇಳಿಸ್ತಾ ಇಲ್ಲ ಮೇಡಮ್. ಇಂಟರ್ನೆಟ್ ಹೋಗಿದಾಗಿದೆ ಸರ್ ಮೇಡಮ್. ಅಲ್ಲ ಇವ್ರೆ ಅದ ಅವ್ರದ್ದು ಏನ್ರೆ ಇಂಟರ್ನೆಟ್ ಹೋಗಿರ್ಬೇಕು. ಬಂತ ಬಂತ ಹೇಳಿ ಕೇಳಿಸ್ತಾ ಕೇಳಿಸ್ತಾ ಇದೆಯಾ? ಮಾತಾಡಿ ಮಾತಾಡಿ. ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಮಾತಾಡು. ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ್ ಸಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ಕುಲಸಚಿವರಾದ ಡಾಕ್ಟರ್ ಸುಬ್ಬಣ್ಣರಾಯ್ ಸಾರ್ ಅವರೇ, ನಮ್ಮ ವಿಭಾಗದ ಮುಖ್ಯಸ್ಥರು ಮತ್ತು ನನ್ನ ಮಾರ್ಗದರ್ಶಕರು ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ಡಾಕ್ಟರ್ ಶೈಲೇಶ್ ಹಿರೇಮಠ ಮೇಡಮ್ ಅವರೇ, ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಶಿವಾನಂದ್ ವಿರಕ್ಮಠ್ ಸಾರ್ ಅವರೇ, ಹಾಗೂ ಜೂಮ್ ನಲ್ಲಿ ನಮ್ಮೊಂದಿಗಿರುವ ಹಿರಿಯರೇ ಮತ್ತು ಸ್ನೇಹಿತರೆ, ನಾನು ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಹಂಗೆ ಏನಾರ ಆದ್ರೆ ನನಗೆ ಮೆಸೇಜ್ ಮಾಡ್ಬೋದು ಅಂತ ಅನ್ಕೋತೆ. ಸ್ತ್ರೀವಾದಿ ಸಂಶೋಧನೆ, ಭಿನ್ನತೆ ಮತ್ತು ಪ್ರತ್ಯೇಕತೆಯ ಪ್ರಶ್ನೆಗಳು ಎನ್ನುವ ವಿಷಯದ ಬಗ್ಗೆ ನನ್ನ ಕೆಲವು ಆಲೋಚನೆಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸ್ತ್ರೀವಾದಿ ಸಂಶೋಧನೆ ಏಕೆ ಮತ್ತು ಹೇಗೆ ಅನ್ನೋದನ್ನ ಇಟ್ಕೊಂಡಿದ್ರು. ಇದರ ಮಿತಿ ಇದು ತಾತ್ವಿಕ ಚರ್ಚೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಂಡಿದ್ದೇನೆ ಹೊರತು ಅದರ ವಿಧಾನಗಳ ಮೇಲೆ ನಡೆಯುವ ಚರ್ಚೆಯನ್ನ ಇದರೊಳಗಡೆ ತಂದಿಲ್ಲ. ಈ ಶೀರ್ಷಿಕೆಯಲ್ಲಿ ಮೂರು ಪರಿಭಾಷೆಗಳಿದ್ದಾವೆ: ಒಂದು ಸ್ತ್ರೀವಾದಿ ಸಂಶೋಧನೆ, ಮತ್ತೊಂದು ಭಿನ್ನತೆ, ಮಗದೊಂದು ಪ್ರತ್ಯೇಕತೆ. ಸ್ತ್ರೀವಾದಿ ಸಂಶೋಧನೆ ಅನ್ನೋದನ್ನ ಲಿಂಗ ಸೂಕ್ಷ್ಮತೆ ಹುಡುಕಾಟ, ಶೋಧ, ನಿರ್ವಚನ, ವಿಸ್ತರಣೆ ಅಂತ ಪರಿಭಾವಿಸ್ಕೊಂಡ್ರೆ, ಭಿನ್ನತೆಯನ್ನ ಅಂತರಗಳು ಅಂತ ಅರ್ಥದಲ್ಲಿ ಭಾವಿಸ್ಕೊಂಡಿದೆ. ಪ್ರತ್ಯೇಕತೆ ಅಂತ ಅನ್ನೋದನ್ನ ಸಮುದಾಯದ ನೆಲೆಯಲ್ಲಿ ಪರಿಭಾವಿಸಕ್ಕೆ ಇಷ್ಟಪಡ್ತೇನೆ. ಈ ನೆಲೆಯಲ್ಲಿ ವಿವರಿಸುವುದಾದ್ರೆ, ಸಂಶೋಧನೆ ಅಂದ್ರೆ ಸತ್ಯ ಪ್ರತಿಪಾದನೆ, ವಾದ ಪ್ರತಿಪಾದನೆಯಾಗಿ ಮಾಡುವ ಹುಡುಕಾಟ, ಶೋಧ, ನಿರ್ವಚನ, ವಿಸ್ತರಣೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಅಧ್ಯಯನಗಳು ಪರಿಭಾವಿಸಿದ ಹಿನ್ನೆಲೆಯಿಂದನೇ ಈ ತರದ ಟಿಪ್ಪಣಿಯನ್ನು ಮಾಡ್ಕೊಂಡಿದ್ದೇನೆ. ಆದ್ರೆ ಈ ತರದ ಹುಡುಕಾಟ ನಡೆಯುವುದು ಒಂದು ಒಪ್ಪಿತ ನೆಲೆಯಲ್ಲಿ ಅನ್ನುವುದು ನನ್ನ ತಿಳುವಳಿಕೆ. ಒಪ್ಪಿತ ನೆಲೆ ಅನ್ನೋದನ್ನ ಹೇಗೆ ಭಾವಿಸ್ಕೊಳ್ತಿದ್ದೀನಿ ಅಂತಂದ್ರೆ, ಯಾವುದೇ ಒಂದು ಸತ್ಯದ ಪ್ರತಿಪಾದನೆ ಅಥವಾ ಅದರ ಪ್ರಕ್ರಿಯೆಗಳು ನಡೆಯೋದು ಸಮುದಾಯಗಳ ಒಪ್ಪಿಗೆಯಲ್ಲಿ, ಅದರ ತೀರ್ಮಾನವೇ ಬಹಳ ಮುಖ್ಯ. ಅಂದ್ರೆ ಸಂರಚನಾವಾದಿಗಳು ಹೇಳ್ತಾರಲ್ಲ, ಅರ್ಥ ಅನ್ನೋದಿಲ್ಲ, ಅದನ್ನ ಸಮುದಾಯಗಳು ಕಟ್ಟಿಕೊಡ್ತವೆ ಅನ್ನುವ ಅರ್ಥದಲ್ಲಿ ಇದು ನಡೀತಾ ಹೋಗುತ್ತೆ. ಆದ್ರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡೋದಾದ್ರೆ, ಒಂದು ಟ್ರಾಫಿಕ್ ಸಿಗ್ನಲ್ ಅನ್ನ ಇವತ್ತು ಸಮುದಾಯಗಳು ಒಪ್ಕೊಂಡಿದ್ದಾವೆ. ಅದರಲ್ಲಿ ಕೆಂಪು ಬಂದ ತಕ್ಷಣನೇ ರೆಡ್ ಬಂದ್ರೆ ನಿಲ್ಬೇಕು, ಹಳದಿ ಬಂದ್ರೆ ರೆಡಿ ಆಗ್ಬೇಕು, ಹಸಿರು ಬಂದ್ರೆ ಹೋಗ್ಬೇಕು ಅಂತ. ಈ ಅರ್ಥ ಸಮುದಾಯಗಳು ತೀರ್ಮಾನ ಮಾಡಿದ್ದಲ್ಲ, ಈ ಅರ್ಥವನ್ನ ಕೆಲವರು ತೀರ್ಮಾನ ಮಾಡಿ ಅದನ್ನ ಒತ್ತಾಯ ಪೂರ್ವಕವಾಗಿ ಸಮುದಾಯಗಳ ಮೇಲೆ ಏರಿರೋದು, ಆಮೇಲೆ ಸಮುದಾಯದ ಪ್ರಜ್ಞೆಯ ಭಾಗವಾಗಿ ಇದನ್ನ ಮಾಡಿರೋದು. ಈ ತರ ಒಪ್ಪಿತಗೊಂಡು ನಡೆಯುವ ಪ್ರಕ್ರಿಯೆಯಲ್ಲಿ ಎರಡು ಬಹಳ ಮುಖ್ಯವಾದ ಸಂಗತಿಗಳು ಇರ್ತವೆ.
ಒಂದು ಸಾಂಸ್ಥಿಕ ಸಂಗತಿಗಳು ಮತ್ತೊಂದು ತಾತ್ವಿಕ ಸಂಗತಿಗಳು. ಸಾಂಸ್ಥಿಕ ಸಂಗತಿಗಳನ್ನ ಬೇರೆ ಬೇರೆ ಸಂಸ್ಥೆಗಳಿಂದ ಭಿನ್ನವಾಗಿ ಪರಿಭಾವಿಸಬಹುದು. ಕೋರ್ಟಿನಲ್ಲಿಂದನು ನ್ಯಾಯಾಧೀಶರು ಅದರ ಸಿಬ್ಬಂದಿಗಳು ಅಲ್ಲಿ ನಡೆಯುವ ವಕಾಲತ್ತುಗಳು ಹಿನ್ನೆಲೆಯಿಂದ ಪರಿಭಾವಿಸಿದ್ರೆ ನಮ್ಮಂತ ಸಂಸ್ಥೆಗಳು ಇದನ್ನ ಸಂಶೋಧಕರು ಮಾರ್ಗದರ್ಶಕರು ಮೌಲ್ಯಮಾಪಕರು ಇಲ್ಲಿ ನಡೆಯುವ ಅಧ್ಯಯನಗಳು ಇವುಗಳನ್ನೆಲ್ಲವನ್ನ ಸಾಂಸ್ಥಿಕ ಸಂಗತಿಗಳಾಗಿ ಪರಿಗಣಿಸಿದ್ರೆ ತಾತ್ವಿಕ ಸಂಗತಿಗಳಾಗಿ ಪುಸ್ತಕ ಲೇಖನ ಪ್ರಬಂಧ ವರದಿ ಇತ್ಯಾದಿಗಳ ಹಿನ್ನೆಲೆಯಿಂದ ನೋಡ್ಬೋದು. ಆದ್ರೆ ಈಗ ನೋಡುವಾಗ ಮತ್ತು ಈ ತರದ ಚರ್ಚೆಯಲ್ಲಿ ಅಂಟಾಲಜಿಯಿಂದ ಎಪಿಸ್ಟೊಮಾಲಜಿ ಆಕ್ಸಿಯಾಲಜಿ ಬಗೆಗಿನ ನಿಲುವುಗಳನ್ನ ಅನೇಕ ಅಧ್ಯಯನಗಳು ಟೀಕಿಸಿದವೆ. ಈಗ ಟೀಕಿಸುವುದರ ಮೂಲಕವಾಗಿ ಇತರ ಪ್ರತಿಪಾದನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂದ್ರೆ ವಿಜ್ಞಾನ ಹೇಳುವ ಏಕಸತ್ಯದ ಬದಲಾಗಿ ಬಹುಸತ್ಯದ ನಿಲುವನ್ನ ಪಾಸಿಟಿವಿಸಂ ಬಳಕೆಗೆ ತಂತು. ಅಂದ್ರೆ ಯಾವಾಗ ಪ್ರಾಬಬಿಲಿಟಿ ಥಿಯರಿ ಕ್ವಾಂಟಮ್ ಮೆಕ್ಯಾನಿಸಂ ಬಂತೋ ಅವಾಗ ಎಕ್ಸಾಕ್ಟ್ ಸೈನ್ಸಿನ ನಿರ್ಧಾರಗಳು ಎಲ್ಲ ಮಾಯವಾದವು. ಹಾಗಾಗಿ ಮಾನವಶಾಸ್ತ್ರದ ದೃಷ್ಟಿಕೋನದಿಂದ ಇನ್ನೂ ವಿಸ್ತಾರ ಪಡ್ಕೊಳ್ತು ಸಂಸ್ಕೃತಿಯಲ್ಲಿ ಸೇಮ್ನೆಸ್ ಅನ್ನು ಹುಡುಕುವ ಕ್ರಿಯೆ, ಅಂದ್ರೆ ಸಂಸ್ಕೃತಿಯಲ್ಲಿ ಕೊರತೆಗಳನ್ನು ಹುಡುಕುವ ಕ್ರಿಯೆ ಒಂದ್ ಕಡೆಗಾದ್ರೆ ಅದರ ಭಿನ್ನತೆಯನ್ನು ಹುಡುಕುವ ಕ್ರಿಯೆ ಮತ್ತೊಂದ್ ಕಡೆಗೆ ಹೋಯ್ತು. ಅದಕ್ಕೋತ್ತರ ವಾದಗಳು ಬಂದ ನಂತರಂತೂ ಈ ಮಾದರಿಯಲ್ಲಿ ಒಂದು ದೊಡ್ಡ ಚರ್ಚೆಗಳಾಗಿ ಸಾಮಾಜಿಕ ಪರಿವರ್ತನೆಯಲ್ಲಿ ಅಧ್ಯಯನ ವಹಿಸುವ ಪಾತ್ರದ ಬಗ್ಗೆ ದೊಡ್ಡ ಮಟ್ಟದ ಅಭಿಪ್ರಾಯ ರೂಪುಗೊಂಡಿತು. ಹಾಗಾಗಿನೇ ಪ್ರತಿಯೊಂದು ಅಧ್ಯಯನಗಳು ಒಂದು ಅಧ್ಯಯನಕ್ಕಿಂತ ಮತ್ತೊಂದು ಭಿನ್ನವಾಗಿರುತ್ತೆ. ಈ ಭಿನ್ನತೆ ಬಗ್ಗೆ ಕಿಂಗ್ಸ್ಲೆ ಡೇವಿಸ್ ಹೇಳುವ ಮಾತು ಬಹಳ ಮುಖ್ಯವಾದ್ದು. ಯಾವುದೇ ಅಧ್ಯಯನ ಅಥವಾ ಯಾವುದೇ ವಿಜ್ಞಾನ ಯಾವುದೇ ಜ್ಞಾನಶಾಖೆ ಪರಸ್ಪರ ಭಿನ್ನವಾಗಿರುವುದು ಅದು ಭಿನ್ನ ಅಧ್ಯಯನದ ವಸ್ತುವಿನಿಂದಲ್ಲ ಅದರ ಹಿಂದಿನ ದೃಷ್ಟಿಕೋನದಿಂದ ಅನ್ನುವಂತ ಪ್ರಶ್ನೆ. ಇದನ್ನ ಮಹಿಳಾ ಅಧ್ಯಯನಕ್ಕೂ ಅನ್ವಯಿಸುವುದಾದ್ರೆ ಸ್ತ್ರೀವಾದಿ ಸಂಶೋಧನೆ ಬಂದಿದ್ದೇ ದೃಷ್ಟಿಕೋನದಿಂದ. ಅಂದ್ರೆ ಮಹಿಳೆಯರ ಬಗ್ಗೆ ಮತ್ತು ಅವರ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಡೆದ ಅಧ್ಯಯನಗಳನ್ನೆಲ್ಲ ಸ್ತ್ರೀವಾದ ಅಧ್ಯಯನಗಳು ಅಂತ ಕರೆಯೋದಕ್ಕಾಗಲ್ಲ. ಆದ್ರೆ ಯಾವ ಅಧ್ಯಯನಗಳು ಸ್ತ್ರೀವಾದ ದೃಷ್ಟಿಕೋನದಿಂದ ಹುಡುಕಾಟ ನಡೆದಿದೆಯೋ ಅವನ್ನ ಮಾತ್ರವೇ ನಾವು ಸ್ತ್ರೀವಾದಿ ಅಧ್ಯಯನ ಅಂತ ಕರಿಬಹುದು. ಹಾಗಾದ್ರೆ ಸ್ತ್ರೀವಾದಿ ದೃಷ್ಟಿಕೋನ ಅಂದ್ರೆ ಏನು ಅಂತಂದ್ರೆ ಸ್ತ್ರೀವಾದ ಮತ್ತು ಅದರ ವಿವಿಧ ಸೈದ್ಧಾಂತಿಕ ನಿಲುವುಗಳು ಎಂದರ್ಥ ಅಂತ ನಾನು ಭಾವಿಸ್ಕೊಳ್ತೇನೆ. ಸ್ತ್ರೀವಾದ ಅನ್ನೋದನ್ನ ಸಮಾಜದಲ್ಲಿ ಲಿಂಗಾಧಾರಿತ ಅಸಮಾನತೆ ಇದೆ ಎಂಬ ವಿಷಯದ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಸಮಾಜದ ವಿವಿಧ ಸಂಸ್ಥೆಗಳಲ್ಲಿ ಮಹಿಳೆಯರು ಆಗಿರುವ ಕಾರಣಕ್ಕಾಗಿ ಎದುರಿಸ್ತಿರುವ ತಾರತಮ್ಯ ದೌರ್ಜನ್ಯ ಶೋಷಣೆಗಳನ್ನು ಮನಗಂಡು ಈ ಪ್ರವೃತ್ತಿಗಳನ್ನು ಕೊನೆಗಾಣಿಸಲು ನಡೆಸುವ ಎಲ್ಲ ಉದ್ದೇಶಿತ ಪ್ರಯತ್ನವನ್ನ ನಾವು ಸ್ತ್ರೀವಾದ ಅಂತ ಕರಿತೇವೆ. ಇದ್ರ ಬಗ್ಗೆ ಅನೇಕ ಥಿಯರಿಗಳು ತಮ್ಮದೇ ಆದ ಡಿಬೇಟ್ಸ್ಗಳನ್ನ ತಂದು ಸಂಶೋಧನೆಗೆ ಕೊಡುಗೆಯನ್ನ ಕೊಟ್ಟಿವೆ. ಈ ತರ ಸ್ತ್ರೀವಾದಿ ಸಂಶೋಧನೆ ಈ ಹಿನ್ನೆಲೆಯಿಂದ ಸ್ತ್ರೀವಾದಿ ಸಂಶೋಧನೆ ಅಂದ್ರೆ ಏನಂತ ವ್ಯಾಖ್ಯಾನಿಸ್ಕೊಳ್ಬಹುದು ಅಂತಂದ್ರೆ ಉತ್ಪಾದಿತ ಜ್ಞಾನ ಮತ್ತು ಸಮಾಜದಲ್ಲಿ ಲಿಂಗಾಧಾರಿತ ಅಸಮಾನತೆ ಇದೆ ಎಂಬ ವಿಷಯದ ಅರಿವನ್ನ ನಮ್ಮ ಪ್ರಜ್ಞೆ ಭಾಗವಾಗಿ ಮಾಡಿಕೊಂಡು ಸಮಾಜದ ವಿವಿಧ ಸಂಸ್ಥೆಯಲ್ಲಿ ಮಹಿಳೆಯರು ಎದುರಿಸುತ್ತಿರುವ ತಾರತಮ್ಯ ಶೋಷಣೆಗಳಿಗೆ ಕಾರಣಗಳನ್ನ ಹುಡುಕಿ ಪರಿಹಾರಗಳನ್ನು ಶೋಧಿಸಿ ಈ ತರದ ಸತ್ಯ ಪ್ರತಿಪಾದನೆ ಮಾಡುವ ವಾದಮಂಡನೆ ಮಾಡುವ ಬೌದ್ಧಿಕ ಕೆಲಸವನ್ನ ನಾವು ಸ್ತ್ರೀವಾದಿ ಸಂಶೋಧನೆ ಅಂತ ಕರಿಬಹುದು. ಹಾಗಾದ್ರೆ ಇದು ವಿಜ್ಞಾನ ಸಂಶೋಧನೆ ಮತ್ತು ಸಮಾಜ ಸಂಶೋಧನೆಗಿಂತ ಹೇಗೆ ಭಿನ್ನ ಅಂತ ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ. ಈ ವಾದವನ್ನ ನಾವು ಸಂಶೋಧನೆಯಲ್ಲಿರುವ ಐದು ಅಂಶಗಳ ಹಿನ್ನೆಲೆಯಿಂದ ಮುಂದುವರಿಸಬಹುದು ಅಂತ ನಾನು ಅನ್ಕೊಂಡಿದ್ದೆ. ಒಂದು ವಸ್ತುನಿಷ್ಠತೆ ಹಿನ್ನೆಲೆಯಿಂದ, ಮತ್ತೊಂದು ಮೌಲ್ಯ ನಿರಪೇಕ್ಷತೆ ಹಿನ್ನೆಲೆಯಿಂದ, ಮಗದೊಂದು ಸಾಮಾನ್ಯೀಕರಣ ಅಥವಾ ಸಾರ್ವತ್ರಿಕರಣ, ನಿಖರತೆ ಮತ್ತು ಸ್ಪಷ್ಟತೆ, ಐದನೇದು ಸೋಷಿಯಲ್ ಲೆಜಿಟಮಸಿಯಿಂದ ಮುಂದುವರಿಸಬಹುದು ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ಸಮಾಜ ಸಂಶೋಧನೆಯಲ್ಲಿ ವಸ್ತುನಿಷ್ಠತೆಯನ್ನೇ ನೋಡೋದಾದ್ರೆ ನಾವು ಸಮಾಜ ಸಂಶೋಧನೆ ವಿಜ್ಞಾನ ವಿಧಾನವನ್ನೇ ಅನುಸರಿಸುತ್ತೆ. ಅಂದ್ರೆ ವಿಜ್ಞಾನ ವಿಧಾನದಲ್ಲಿ ಸಂಶೋಧಕರು ಮತ್ತು ಅಧ್ಯಯನಕ್ಕೊಳಗಾಗುವ ಸಂಗತಿಗಳು ಸ್ವತಂತ್ರ ಮತ್ತು ಅವುಗಳು ಖಚಿತ ಅಸ್ತಿತ್ವದ ಬಗ್ಗೆ ಯಾವುದೇ ಸಂದೇಹಗಳಿರಲ್ಲ, ವಸ್ತುನಿಷ್ಠವಾಗಿರ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮ ಆಲೋಚನೆಯ ಮತ್ತು ನಮ್ಮ ಮನಸ್ಸಿನ ಸೃಷ್ಟಿ ಅಲ್ಲ, ನಮ್ಮ ಆಲೋಚನೆಯನ್ನು ಹೊರತುಪಡಿಸಿ ಕೂಡ ಅದು ಇರುತ್ತೆ. ಅದನ್ನ ಎಂಪೆರಿಕಲ್ ಆಗಿ ಅಥವಾ ಇತರ ವಿಧಾನಗಳಿಂದ ನಾವು ಪೂರ್ಣವಾಗಿ ಅಥವಾ ಭಾಗ್ಯಶಾಯವಾಗಿ ಗ್ರಹಿಸಬಹುದು ಅಂತ ಈ ಅಧ್ಯಯನದ ಗ್ರಹಿಕೆಗಳಿದ್ದಾವೆ ಇದ್ರ ಬಗ್ಗೆ. ಈ ಬಗ್ಗೆ ಸ್ತ್ರೀವಾದಿ ಸಂಶೋಧನೆಗೆ ಅಥವಾ ಸ್ತ್ರೀವಾದಿಗಳಿಗೆ ಅನೇಕ ಪ್ರಶ್ನೆಗಳಿವೆ. ಅಂದ್ರೆ ಅಧ್ಯಯನದ ವಸ್ತು ಮತ್ತು ಅಧ್ಯಯನಕಾರರು ಭಿನ್ನವಾಗಿರ್ತಾರೆ ಅನ್ನುವುದರ ಬಗ್ಗೆನೇ ಒಂದು ದೊಡ್ಡ ತಕರಾರಿದೆ.
ಅಧ್ಯಯನಕಾರರು ಮತ್ತು ಅಧ್ಯಯನದ ವಸ್ತು ಒಂದು ಆಗಿರುತ್ತೆ ಅನ್ನೋದೇ ಇದರ ನಿಲುವು. ಆದ್ರೆ ಇವು ಸ್ವತಂತ್ರ ಸಂಗತಿಗಳಲ್ಲ, ಇವು ವಸ್ತು, ಇನ್ಕೋಟ್ ವಸ್ತು ಅಂತ ಬಳಸ್ತಾ ಇದ್ದೀನಿ, ವಸ್ತು ಅಲ್ಲ, ನಿರ್ಜೀವ ಸಂಗತಿಗಳಲ್ಲ, ಅದು ಬದುಕು, ವ್ಯಕ್ತಿಯ ಬದುಕು, ಹೆಣ್ಣಿನ ಬದುಕು ಅಂತ ವ್ಯಾಖ್ಯಾನಿಸ್ಕೊಡ್ತಾರೆ. ಅಂದ್ರೆ ಮಹಿಳೆಯರ ಸಂಗತಿಗಳನ್ನ ಸಾಮಾಜಿಕ ಪರಿಧಿಯಲ್ಲಿ ನಿಂತು ನೋಡ್ಬೇಕೇ ಹೊರತು ಸಾಮಾಜಿಕ ಬದುಕೆನ್ನುವ ಮುಖ್ಯ ವಸ್ತುವಾಗಿಸಿಕೊಂಡು ನೋಡ್ಬೇಕೇ ಹೊರತು ಅದನ್ನು ಒಂದು ಅಬ್ಜೆಕ್ಟಿವ್ ಆಗಿ ನೋಡೋದಕ್ಕೆ ಆಗಲ್ಲ. ಹಾಗಾಗಿ ಸಮುದಾಯದ ಅಧ್ಯಯನಗಳಲ್ಲಿ ವ್ಯಕ್ತಿನಿಷ್ಠತೆಯ ನಿಲುವು ಬಹಳ ಮುಖ್ಯವಾದದ್ದು, ಪ್ರಧಾನವಾದದ್ದು ಅಂತ ವಸ್ತುನಿಷ್ಠತೆಗೆ ಪ್ರತಿಯಾಗಿ ವ್ಯಕ್ತಿನಿಷ್ಠತೆಯನ್ನ ಪ್ರತಿಪಾದಿಸ್ತಾರೆ. ಅದೇ ಇದರಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತ. ಅಂದ್ರೆ ವ್ಯಕ್ತಿನಿಷ್ಠತೆಯನ್ನ ಅಧ್ಯಯನ ಮತ್ತು ಅಧ್ಯಯನಕರ ನಡುವಿನ ವ್ಯತ್ಯಾಸ ಇಲ್ಲ ಅನ್ನುವ ಅರ್ಥದಲ್ಲಿ ಒಂದು ಅರ್ಥದಲ್ಲಿ ಬಳಸಿದ್ರೆ ಇನ್ನೊಂದು ಅರ್ಥದಲ್ಲಿ ಇದು ಹೆಣ್ಣಿನ ಬದುಕು ಅನ್ನುವ ಅರ್ಥದಲ್ಲಿ ಬಳಸ್ತಿರೋದನ್ನ ನಾವು ಕಾಣ್ಬೋದು. ಇದನ್ನ ನೀವು ಬೇಕಾದ್ರೆ ನಾವು ಎಲೆನ್ ಸಿಕ್ಸ್ ಅನ್ನ ಉದಾಹರಣೆಯಿಂದ, ಅವರ ಅಧ್ಯಯನದ ಉದಾಹರಣೆಯಿಂದನೂ ನೋಡ್ಬೋದು. ಎಲೆನ್ ಸಿಕ್ಸ್ ತನ್ನ ಅಧ್ಯಯನದಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳನ್ನ ಶಾಲೆಗಳನ್ನ ಇಟ್ಕೊಂಡು ಮಾಡುವ ಅಧ್ಯಯನದಲ್ಲಿ ಭಾಷೆ, ಗಣಿತ ಮತ್ತು ಇತ್ಯಾದಿ ಶಾಸ್ತ್ರಗಳನ್ನು ನೋಡುವಾಗ ಹೆಣ್ಮಕ್ಳು ಹೆಚ್ಚು ಚುರುಕಾಗಿರ್ತಾರೆ ಆರಂಭದಲ್ಲಿ, ಆ ನಂತರ ಆ ಚುರುಕುತನವನ್ನ ಕಳ್ಕೊಳ್ತಾರೆ. ಈ ಇದರ ಬಗ್ಗೆ ನಾವು ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಅವರ ಜೈವಿಕತೆಯಲ್ಲಿಂದ ನೋಡ್ಬೇಕಾಗಿ ಬರುತ್ತೆ. ಇದು ಅಬ್ಜೆಕ್ಟಿವಿಟಿ ಪ್ರಶ್ನೆ ಅಲ್ಲ, ಸಬ್ಜೆಕ್ಟಿವಿಟಿ ಪ್ರಶ್ನೆ. ಗಂಡಸರಿಗೆ ತಮ್ಮ ವಯೋಮಿತಿ ನಂತರ ಒದಗಿ ಬರುವ ಪರಿಸರ ಯಾವುದು ಮತ್ತು ಅದಕ್ಕೆ ಆಗುವ ತರಬೇತಿಗಳು ಯಾವುದು ಅಂತ ನೋಡ್ಬೇಕು. ಹೆಣ್ಣು ಮಗಳಿಗೆ ಒದಗಿ ಬರುವ ಪರಿಸರ ಯಾವುದು, ತರಬೇತಿ ಯಾವುದು ಅಂತ ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ವಿವಾಹ, ಗಂಡ, ಕುಟುಂಬ, ಮಕ್ಕಳು, ಮನೆ ಇತ್ಯಾದಿ ಎಲ್ಲ ಸಂಗತಿಗಳು ಹೆಣ್ಣು ಮಕ್ಕಳನ್ನ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಅವರ ದುಡಿಮೆ ತೊಡಗೋದಕ್ಕೆ ಎಷ್ಟು ಅಡ್ಡಿಯಾಗಿದ್ದಾವೆ ಅಂತ ಅವರ ಚಿತ್ತದ ಒಳಗೆ ಉಂಟಾದ ಭಾವನೆಗಳಿಂದನೇ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಅಂಶಗಳನ್ನ ಹೇಳ್ತಾರೆ. ಅಂದ್ರೆ ಹೆಣ್ಣು ಮಗಳ ಶಿಕ್ಷಣದಲ್ಲಿನ ಹಿಂದುಳುವಿಕೆಗೆ ಮತ್ತು ಸಾರ್ವಜನಿಕ ಜಗತ್ತಿಗೆ ಬರಲಾರ್ದಕ್ಕೆ ಕಾರಣಗಳಿಗೂ ಮತ್ತು ಅವರ ಸಾಮಾಜಿಕ ಪರಿಸರಕ್ಕಿರುವ ನೇರವಾದ ಸಂಬಂಧದ ಮೇಲೆ ಬೆಳಕನ್ನ ಚೆಲ್ತಾರೆ. ಹಾಗಾಗಿನೇ ವ್ಯಕ್ತಿನಿಷ್ಠತೆ ಹಿನ್ನೆಲೆಯಿಂದನೇ ಇದನ್ನ ನೋಡ್ಬೇಕು ಅಂತ ಆರ್ಗ್ಯುಮೆಂಟ್ ಅನ್ನ ಅದಕ್ಕೆ ಒಂದು ಉದಾಹರಣೆಯಾಗಿ ಬಳಸ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ಎರಡನೇ ಅದು ಬರೆದು ಮೌಲ್ಯ ನಿರಪೇಕ್ಷತೆ ಪ್ರಶ್ನೆ. ಅಂದ್ರೆ ಸಂಶೋಧಕರು ಮೌಲ್ಯ ನಿರಪೇಕ್ಷತೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಅದನ್ನೇ ಪ್ರತಿಪಾದಿಸುತ್ತೆ ವಿಜ್ಞಾನ ಸಹಿತ. ಯಾಕಂದ್ರೆ ಜ್ಞಾನ ಉತ್ಪಾದನೆಯಲ್ಲಿ ತೊಡಗಿರುವವರು ವಿವಿಧ ಸಮುದಾಯ ಅಥವಾ ವರ್ಗ ಆಸಕ್ತಿಯನ್ನ ಸಕ್ರಿಯವಾಗಿಟ್ಕೊಂಡು ಜ್ಞಾನ ಉತ್ಪಾದನೆ ಮಾಡಿದ್ರೆ ಅದು ಪಕ್ಷಿಪಾತಿ ಆಗಿರುತ್ತೆ. ಪಕ್ಷಿಪಾತ ಆದ ಜ್ಞಾನವನ್ನ ಸಮಗ್ರತೆ ಮತ್ತು ಒಳಿತಿನ ದೃಷ್ಟಿಯಿಂದ ಉಪಯೋಗವಿಲ್ಲ. ಈ ಕಾರಣಕ್ಕಾಗಿ ಜ್ಞಾನ ಸಂಪಾದನೆಗೆ ಒಂದು ವಿಧವಾದ ಐಸೋಲೇಷನ್ ಅಗತ್ಯ ಇದೆ ಎನ್ನುವ ವಾದವನ್ನು ಕೂಡ ಅಧ್ಯಯನಗಳು ಮಂಡಿಸ್ತವೆ. ಇದರ ಬಗ್ಗೆ ಸ್ತ್ರೀವಾದಿಗಳಿಗೆ ಬಹಳ ದೊಡ್ಡ ತಕರಾರಿದೆ. ಸಂಶೋಧನೆಯಲ್ಲಿ ಅಗತ್ಯವಾದ ಸತ್ಯವನ್ನು ಕಾಣುವ ಪ್ರಯತ್ನವೇ ಅಧ್ಯಯನಕಾರರ ಸ್ವಂತ ನಂಬಿಕೆ, ವಿಚಾರ, ಭಾವನೆಗಳು ಪಾಲ್ಗೊಳ್ಳುತ್ತವೆ ಎನ್ನುವುದೇ ತೀರ ಸಹಜವಾದದ್ದು. ಹಾಗಿಲ್ಲ ಅಂತ ಹೇಳುವುದೇ ಅದು ವಸ್ತುನಿಷ್ಠ ಅಂತ ಹೇಳ್ತಾನೆ, ವ್ಯಕ್ತಿನಿಷ್ಠತೆಯನ್ನು ಪ್ರತಿಪಾದಿಸ್ತಾ ಇದೆ. ಹಾಗೆ ಹೇಳ್ತಾನೆ ಅದು ಮೌಲ್ಯ ನಿರಪೇಕ್ಷತೆ ಅಂತ ಹೇಳ್ತಾನೆ, ಪಕ್ಷಪಾತವನ್ನು ಪ್ರತಿನಿಧಿಸ್ತಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಂಶೋಧನೆಯಲ್ಲಿ ವ್ಯಕ್ತಿ ತೊಡಗುವುದರಿಂದ ಅದರ ವಸ್ತುವಿನ ಆಯ್ಕೆಯಲ್ಲಿನೇ ಅವರ ನಂಬಿಕೆ ಕೆಲಸ ಮಾಡ್ತಿದೆ ಅಂತ. ಇದ್ರ ಬಗ್ಗೆ ನಾವು ವಂದನ ಶಿವ ಅವರ ಆರ್ಗ್ಯುಮೆಂಟ್ ಅನ್ನ ಗಮನಿಸ್ಬೋದಂತ ನಾನು ಅನ್ಕೊಂಡಿದ್ದೇನೆ. ವಂದನ ಶಿವ ಅವರು ವಿಜ್ಞಾನದ ಮೇಲೆ ಮಾಡುವ ಆರ್ಗ್ಯುಮೆಂಟ್ ಬಹಳ ದೊಡ್ಡ ಮಟ್ಟದ್ದು. ಅಂದ್ರೆ ವಿಜ್ಞಾನ ಮೌಲ್ಯ ನಿರಪೇಕ್ಷವಾದದ್ದು ಅಂತ ಹೇಳೋದ್ರ ಬಗ್ಗೆ ಅವರಿಗೆ ಅನೇಕ ತಕರಾರುಗಳಿದ್ದಾವೆ. 15-16 ಶತಮಾನದಲ್ಲಿ ವೈಜ್ಞಾನಿಕ ಕ್ರಾಂತಿ ಹೆಸರಿನಲ್ಲಿ ಬಂದ ವಿಜ್ಞಾನ ಏನಿದೆ ಇದರ ಅಗತ್ಯತೆ ಮನುಕುಲವನ್ನು ಸಂಕೋಲೆಯಿಂದ ಬಿಡಿಸುವುದು ಅಲ್ಲ, ಅದರ ಬದಲಾಗಿ ಪುರುಷ ಪ್ರಾಬಲ್ಯ ಉಳ್ಳ ವ್ಯವಸ್ಥೆಯ ಅನ್ನ ಬಲಪಡಿಸುವುದು, ಪ್ರಕೃತಿ ಮತ್ತು ಮಹಿಳೆಯರನ್ನ ದಾಸರನ್ನಾಗಿ ಮಾಡುವುದು ಅನ್ನೋದರ ನಿರ್ಣಯಕ್ಕೆ ಬರ್ತಾಳೆ. ಇದನ್ನೇ ಕೆಲರು ಇನ್ನೊಂದಿಷ್ಟು ವಿಸ್ತರಿಸೋದು ಏನಂತಂದ್ರೆ ವಿಜ್ಞಾನ ಸೃಷ್ಟಿಸಿದವರೆಲ್ಲ ಮಧ್ಯಮ ವರ್ಗದ ಶ್ವೇತ ವರ್ಣದ ಪುರುಷರು, ಆಧುನಿಕ ವಿಜ್ಞಾನದ ಮೂಲ ಆಧಾರಕರು ಆಯ್ದುಕೊಂಡ ತತ್ವಗಳು ಪೌರುಷ್ಯವಾದ ಮತ್ತು ವೀರ್ಯವಂತಿಕೆಯನ್ನೇ ಪ್ರದರ್ಶಿಸುತ್ತಾರೆ ಇದೆ ಹೊರತು ಉಳಿದವರನ್ನ ಗುಲಾಮ ಗೀರಿಗೆ ತಳ್ಳುವ ತರದಲ್ಲಿದೆ ಅನ್ನುವಂತ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಮತ್ತೆ ಇದನ್ನು ಇನ್ನೊಂದಿಷ್ಟು ವಿಸ್ತರಿಸುವ ಚಂದ್ರಪೂಜೆಯವರು ತಮ್ಮ ಸಂಶೋಧನಾ ಪುಸ್ತಕದಲ್ಲಿ ಯಾಕೆ ಈ ತರದ ಮೌಲ್ಯ ನಿರಪೇಕ್ಷತೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಅಂದ್ರೆ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ. ಆ ಅಸಮಾನತೆಗಳನ್ನ ಇಟ್ಕೊಂಡು ನಾವು ಪ್ರಸ್ತುತದ ಸಮಕಾಲೀನ ಚಟುವಟಿಕೆಗಳನ್ನ ನೋಡಿದಾಗ
ಮೀಸಲಾತಿ ಸಿಕ್ಕವರಿಗೆ ಮೀಸಲಾತಿ ಪಡೆಯದವರು ಇವರೇನೋ ನಮಗೆ ಏನು ವಿರುದ್ಧವಾದವರು ಅಂತ ಭಾವಿಸ್ತಾರೆ, ಅದನ್ನ ವಿಮರ್ಶಿಸುವುದು ತಮ್ಮ ದೃಷ್ಟಿಕೋನ ಆಗುತ್ತೆ. ಆಗ ಮೀಸಲಾತಿ ಪಡ್ಕೊಂಡವರು ತಮ್ಮ ಅಗತ್ಯತೆ ಏನು ಅನ್ನೋದನ್ನ ಮಂಡಿಸ್ತಾರೆ ಅನ್ನುವುದನ್ನ ಹೇಳ್ತಾರೆ. ಅಂದ್ರೆ ಅಲ್ಲಿ ಬರುವ ಬಹಳ ಮುಖ್ಯವಾದ ಚರ್ಚೆಗೆ ತೊಡ್ಕೊಳ್ಬಹುದಾದ ದೊಡ್ಡ ಸಂಗತಿ ಏನಂತಂದ್ರೆ, ಅಸಮಾನತೆ ಮೌಲ್ಯ ನಿರಪೇಕ್ಷತವನ್ನ ನಿರ್ಧರಿಸುತ್ತೆ ಅಂತ ಅನ್ನುವಂತ ಸಂಗತಿಯನ್ನ ನಾವು ನೋಡ್ಬೋದಾದಂತ ಅಂಶ ಅಂತ ಆಗ್ತಿದೆ. ಇದನ್ನೇ ಓಶೋ ಅವರು ಸಹಿತ ತನ್ನ ಧಾತು ಮತ್ತು ಚಿತ್ತ ಅದ ಬಗೆಗಿನ ಚರ್ಚೆಯಲ್ಲಿನೂ ತರ್ತಾರೆ. ಫ್ರಾಯ್ಡನ ಒಟ್ಟು ಸಿದ್ಧಾಂತ ಏನಿದೆ ಅದು ಧಾತಿಗೆ ಸಂಬಂಧಪಟ್ಟಿದ್ದ ಹೊರತು ಚಿತ್ತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅವ್ರು ಹೇಳೋದು ಮಾತ್ರ ಚಿತ್ತದ ಪ್ರಶ್ನೆಯನ್ನ ಅಂತ. ಚಿತ್ತ ಅಂದ್ರೆ ಅದು ಅಂದ್ರೆ ಮನಸ್ಸಿನ ಪ್ರಶ್ನೆ ಅದು. ಆದ್ರೆ ಫ್ರಾಯ್ಡ್ ಹುಡುಕಿರೋದು ಧಾತುವಿನ ಹಿನ್ನೆಲೆಯಿಂದ ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಯಸ್ತಾನೆ. ಹಾಗಾಗಿ ಇದು ಲಿಂಗ ಸಂಬಂಧ ನೆಲೆಯಲ್ಲಿನೂ ಸಹಿತ ಹೊಂದಾಣಿಕೆ ಆಗಲ್ಲ ಅಂತ. ಅದನ್ನೇ ಕಾರ್ಲ್ ಆರ್ನಿ ತನ್ನ ಹೇಳ್ತಾನೆ, ಅವ ಬಹಳ ರೋಗಿಷ್ಠವಾಗಿರುವ ಸಿದ್ಧಾಂತವನ್ನು ಮಂಡಿಸಿದ್ದಾನೆ ಅನ್ನುವಂತ ಆರ್ಗ್ಯುಮೆಂಟ್ ಅನ್ನು ಹೇಳ್ತಾರೆ. ಅಂದ್ರೆ ಆ ಮೂಲಕ ಲಿಂಗ ಮೌಲ್ಯ ನಿರಪೇಕ್ಷತೆಗೆ ಸ್ತ್ರೀವಾದಿ ಸಂಶೋಧನೆ ಪರಿಭಾಷೆಯನ್ನ ಕಾಯಂ ಮಾಡೋದು ಯಾವ್ದಂತಂದ್ರೆ, ಲಿಂಗ ನಿರಪೇಕ್ಷ ಸಮಾನತೆ ಅಪೇಕ್ಷವಾದಂತ ಪರಿಕಲ್ಪನೆಯನ್ನ ಕಾಯಂ ಮಾಡ್ತಾ ಹೋಗುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಬರುವಂತ ಬಹಳ ಮುಖ್ಯ ಸಂಗತಿ ಅಂದ್ರೆ ಸಾಮಾನ್ಯೀಕರಣ, ಅಂದ್ರೆ ಸಾರ್ವತ್ರಿಕರಣ ಮಾಡುವಂತ ಗುಣ. ಅಂದ್ರೆ ಯಾವುದೇ ಒಂದು ಥಿಯರಿ ಸಾಮಾನ್ಯೀಕರಣವಾಗ್ಬೇಕು ಅನ್ನುವುದು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಗಳ ಬಹಳ ದೊಡ್ಡ ನಂಬಿಕೆ. ಆದ್ರೆ ಈಗ ಸ್ಥಾಪಿತವಾದ ಎಲ್ಲ ಬಗೆಯ ವಾದಗಳನ್ನು ಸಹಿತ ಸಾಮಾನ್ಯೀಕರಿಸೋದ್ರ ಬಗ್ಗೆ ವಿಜ್ಞಾನಕ್ಕೆ ಒಂಥರದ ಆರೋಗ್ಯನ್ಸಿತನ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಇದನ್ನೊಂದು ಜ್ಞಾನ ಅಂತ ನಾವು ಒಪ್ಕೊಳ್ಬೇಕಂತಂದ್ರೆ, ನೀವು ಎಲ್ಲಾ ವಾದ ಪ್ರತಿವಾದಗಳನ್ನ ಮಾತ್ರ ನಾವು ಒಪ್ಕೊಳ್ಳೋದಿಲ್ಲ. ಆ ವಾದ ಪ್ರತಿವಾದಗಳು ಲೋಕಲ್ ಮತ್ತು ಗ್ಲೋಬಲ್ ಸ್ಥಾಪಿತ ಸತ್ಯಗಳೊಂದಿಗೆ ಪ್ರತಿಪಾದನೆ ಮಾಡಬೇಕು ಅಂತ, ಅಂದ್ರೆ ಸಾಮಾನ್ಯೀಕರಿಸ್ಬೇಕು ಅಂತ ಅನ್ನುವಂತ ಆರ್ಗ್ಯುಮೆಂಟ್ ಅನ್ನ ಮುಂದಿಡ್ತಾರೆ. ಅಂದ್ರೆ ಈ ಸಾಮಾನ್ಯೀಕರಿಸುವ ವಾದವನ್ನೇ ಸ್ತ್ರೀವಾದಿಗಳು ತೀವ್ರವಾಗಿ ವಿರೋಧಿಸ್ತಾ ಇರೋದು. ಯಾಕಂತಂದ್ರೆ ಮಹಿಳೆ ಅಂತ ಅನ್ನುವುದೇ, ಮಹಿಳೆ ಅಂತ ನಾವು ಪರಿಭಾವಿಸೋದೇ ಸಮಾಜ ಮತ್ತು ಸಂಸ್ಕೃತಿಯ ರಚನೆ ಅಂತ. ಸಮಾಜ ಸಂಸ್ಕೃತಿಯ ರಚನೆಯಲ್ಲಿ ಇಡೀ ಮಹಿಳೆಯರು ಜಗತ್ತಿನಲ್ಲಿ ಒಂದೇ ತರ ಕಟ್ಟಲ್ಪಟ್ಟಿಲ್ಲ. ಎಷ್ಟು ಸಮಾಜಗಳಿದ್ದಾವೆ ಅಷ್ಟು ತರ ಕಟ್ಟಲ್ಪಟ್ಟಿದ್ದಾರೆ, ಎಷ್ಟು ಸಂಸ್ಕೃತಿ ಇದಾವೆ ಅಷ್ಟು ತರ ಕಟ್ಟಲ್ಪಟ್ಟಿದ್ದಾರೆ. ಹಾಗಾಗಿ ಜಗತ್ತಿನಲ್ಲಿ ಒಂದು ಬಗೆಯಲ್ಲಿ ಮಹಿಳೆಯರ ಸಮಸ್ಯೆನ ನಾವು ಟ್ರೇಸ್ ಮಾಡೋದಕ್ಕಾಗಲ್ಲ, ಅಡ್ರೆಸ್ ಮಾಡೋದಕ್ಕಾಗಲ್ಲ. ಕಾಲ, ದೇಶ, ಸಮಾಜ, ಸಂಸ್ಕೃತಿಗಳು ಅಷ್ಟೇ ಅಲ್ಲದೆ ವ್ಯಕ್ತಿ ವ್ಯಕ್ತಿ ಸಂದರ್ಭಗಳಲ್ಲೂ ಈ ವಿಷಯಗಳು ಭಿನ್ನ ಸ್ವರೂಪವನ್ನ ಪಡ್ಕೊಳ್ತವೆ. ಆದ್ದರಿಂದ ಮಹಿಳಾಧ್ಯಯನ ಪ್ರತಿಪಾದಿಸೋದು ಏನಂತಂದ್ರೆ, ಎಷ್ಟು ಬಗೆಯ ಮಹಿಳೆಯರಿದ್ದಾರೋ ಅಷ್ಟು ಅಧ್ಯಯನಗಳು ನಡಿಬೇಕು ಅನ್ನೋದು ಒಂದು ವಾದ. ಆದ್ರೆ ಇನ್ನೊಂದು ವಾದ, ಈ ಮಹಿಳೆ ಆಗಿರೋ ಕಾರಣಕ್ಕಾಗಿ ನಡೀತಿರುವ ಅಧ್ಯಯನಗಳ ಜೊತೆಗೆ ಸಾಮಾಜಿಕ ಸಂಗತಿಗಳು ಮಹಿಳೆಯರ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡಿಬೇಕು ಅನ್ನುವುದು. ಹಾಗಾಗಿ ಸಾಮಾನ್ಯೀಕರಿಸುವ ಈ ಸಂಗತಿಯೇ ಅದರ ಸ್ಕೋಪ್ ಅನ್ನ, ಅದರ ಸತ್ಯತೆಯನ್ನ ನಿರಾಕರಿಸುವ ಸಂಗತಿ ಅಂತ ಭಾವಿಸ್ತಾ ಹೋಗ್ತಾರೆ. ಅಂದ್ರೆ ಈ ಸಾರ್ವತ್ರಿಕರಣಕ್ಕೆ ಸಾಮಾನ್ಯೀಕರಣಕ್ಕೆ ಬದಲಾಗಿ ಸ್ತ್ರೀವಾದಿಗಳು ಎತ್ತುವ ಬಹಳ ದೊಡ್ಡ ಪ್ರಶ್ನೆ ಅಂತಂದ್ರೆ ಬಹುತ್ವದ ಪ್ರಶ್ನೆ. ಬಹುತ್ವವನ್ನ ಹೆಚ್ಚು ಮುಂಚೂಣಿಕೆ ತರ್ತಾರೆ. ಇದನ್ನ ನಾವು ಭಿನ್ನ ಅಗರ್ವಾಲ್ ಮತ್ತು ರಾಷ್ಟ್ರೀಯ ಜಲನೀತಿ ಹಿನ್ನೆಲೆಯಿಂದ ಬಂದ ಆರ್ಗ್ಯುಮೆಂಟ್ ಅನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ರಾಷ್ಟ್ರೀಯ ಜಲನೀತಿಯಲ್ಲಿ ಬಂದ ಆರ್ಗ್ಯುಮೆಂಟ್ ಅನ್ನ ನಾವು ನೋಡೋದಾದ್ರೆ, ಭಾರತದಲ್ಲಿ ನೀರಿನ ಪ್ರಶ್ನೆಯನ್ನ ಗ್ರಾಮಗಳಿಗೆ ಕುಡಿಯುವ ನೀರಿನ ಪ್ರಶ್ನೆಯನ್ನ ಇಟ್ಕೊಂಡು ಕೆಲಸ ಮಾಡುವ ಜಲನೀತಿಯ ಒಟ್ಟು ನಿರ್ಣಯಗಳನ್ನ ಗಮನಿಸಿದ್ರೆ, ಅದು ಜಲ ಸಂಗ್ರಹಣೆ, ಸಾಗಣೆ, ಶೇಖರಣೆಗೆ ಮತ್ತು ಪೂರೈಕೆಗಳು ಏನಿದಾವೆ ಅವು ಹೆಣ್ಣು ಮಕ್ಕಳಿಗೆ ಅತ್ಯಂತ ನೆಗೆಟಿವ್ ನಕಾರಾತ್ಮಕ ಪರಿಣಾಮವನ್ನ ಬೀರ್ತಾ ಇದ್ದಾವೆ. ಅಂದ್ರೆ 92% ಕೃಷಿ ಶುದ್ಧ ಜಲವನ್ನ ಬಳಸುತ್ತಿರೋದ್ರಿಂದ ಜಲದ ಕೊರತೆ ಉಂಟಾಗುತ್ತೆ. ಒಂದ್ ಕಡೆಗೆ ಜಲದ ಕೊರತೆ ಉಂಟಾಗೋದು ಕೃಷಿಯ ಲಭ್ಯತೆಗೂ ಮತ್ತು ಕುಡಿಯುವ ನೀರಿನ ಅಲಭ್ಯತೆಗೂ ಕಾರಣ ಆಗ್ತಾ ಹೋಗುತ್ತೆ. ಎರಡು ಅಲಭ್ಯತೆಯಿಂದ ಅನೇಕ ಪುರುಷರು ವಲಸೆ ಹೋಗುವುದು ಇದೆ. ಆ ವಲಸೆ ಹೋಗುವುದು ಮತ್ತೆ ಅದು ಹೆಣ್ಣು ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತೈತಿ. ಅಂದ್ರೆ ಇಡೀ ಮನೆಯ ಜವಾಬ್ದಾರಿಯನ್ನು ತಾವು ಹೊತ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ನೀರು ತರುವುದರ ಕೆಲಸ ಮತ್ತು ಮನೆಯ ಜವಾಬ್ದಾರಿಯನ್ನ ಆ ಹೆಣ್ಣು ಮಕ್ಕಳು, ಅಂದ್ರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಅವರ ಮಕ್ಕಳಿಗೆ ವ್ಯರ್ಥ ಶಾಲೆ ಬಿಡುವುದಕ್ಕೂ ಕಾರಣ ಆಗುತ್ತೆ ಅಂತ ಅದನ್ನ ವಿವರಿಸ್ತಾರೆ. ಅಂದ್ರೆ ಈ ಸಾಮಾನ್ಯೀಕರಣಕ್ಕೆ ಏನಾರ ಹೋದ್ರೆ ಈ ಸಂಗತಿಗಳನ್ನು ಮುಂಚೂಣಿಗೆ ಬರೋದಕ್ಕೆ ಆಗಲ್ಲ. ಅದಕ್ಕಾಗಿನೇ ಹೇಳೋದು ಬಹುತ್ವದ ಸತ್ಯವನ್ನ ಇದು ಮುಂಚೂಣಿಗೆ ತರೋದಕ್ಕೆ ಬಯಸ್ತಾ ಹೋಗುತ್ತೆ. ಈ ಬಹುತ್ವದ ಪ್ರಶ್ನೆಯಲ್ಲಿ ಜಲನೀತಿಯಲ್ಲಿ
ಭೂಮಿ ಪ್ರಶ್ನೆನೂ ಮುಂಚನಿಗೆ ಬರ್ತದೆ. ಇಂಥದ್ದೊಂದು ಭೂಮಿ ಪ್ರಶ್ನೆಯನ್ನ ಇನ್ನ ಭಿನ್ನವಾಗಿ ವಿಸ್ತರಿಸುವ ಮತ್ತು ಭಾರತದ ಸಂದರ್ಭದ ಪಾಲಿಸಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತ ಭಿನ್ ಅಗರ್ವಾಲ್ ಅವರ ಎ ಫೀಲ್ಡ್ ಆಫ್ ಒನ್ಸ್ ಓನ್ ಲ್ಯಾಂಡ್ ರೈಟ್ಸ್ ಬಗ್ಗೆ ಇರೋ ಪುಸ್ತಕ ಇದನ್ನ ಡಿಬೆಟ್ ಅನ್ನ ಹೆಚ್ಚು ಮುಂಚೂಣಿಗೆ ತರ್ತೈತಿ, ಅದರ ಸ್ಕೋಪ್ ಅನ್ನ ಹುಟ್ಟಾಕಿದೆ ಅಂತಂದು ಹೇಳಿ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಅದರ ಭಿನ್ನತೆ ಬಗೆಗಿರೋ ಒಂದು ಇನ್ನೊಂದು ಅಂಶ ಅಂತಂದ್ರೆ ಒಂದು ಸ್ಪಷ್ಟತೆ ಮತ್ತು ನಿಖರತೆಯ ಪ್ರಶ್ನೆ. ಅಂದ್ರೆ ವಿಜ್ಞಾನದ ಅಧ್ಯಯನಗಳು ದತ್ತಾಂಶ ಮತ್ತು ನಿರ್ಣಯದಲ್ಲಿ ಸ್ಪಷ್ಟತೆ ಮತ್ತು ನಿಖರತೆ ಬೇಕು ಅನ್ನುವುದನ್ನ ಹೆಚ್ಚು ಮುಂಚೂಣಿಗೆ ತರ್ತವೆ. ಆದ್ರೆ ಸ್ಪಷ್ಟತೆ ಮತ್ತು ನಿಖರತೆ ವ್ಯಾಖ್ಯಾನವನ್ನೇ ಸ್ತ್ರೀವಾದಿಗಳು ವಿಶೇಷವಾಗಿ ಭಾಷೆನಲ್ಲಿಂದ ಆರ್ಗ್ಯುಮೆಂಟ್ ಮಾಡುವಂತ ಎಲೆನ್ ಸಿಕ್ಸ್ ತನ್ನ ಕೃತಿಯಲ್ಲಿ ಇದನ್ನ ಭಿನ್ನವಾಗಿ ವ್ಯಾಖ್ಯಾನಿಸ್ತಾರೆ. ಅಂದ್ರೆ ಸ್ಪಷ್ಟತೆ ಅಂತ ಗಂಡಸಿಗೆ ಗುರುತಿಸಲಾಗುತ್ತೆ ಹೊರತು ಸೂಕ್ಷ್ಮತೆಗೆ ಹೆಣ್ಮಗಳನ್ನ ಗುರುತಿಸಲಾಗುತ್ತೆ. ಹಾಗಾಗಿ ಈ ತರದ ಸ್ಪಷ್ಟತೆಯನ್ನ ನಾವು ಹೇಗೆ ಅನ್ವಯಿಸ್ಕೊಳ್ಬೇಕು, ಹಾಗಾಗಿ ಇದು ಸ್ಪಷ್ಟತೆಗಿಂತ ಸೂಕ್ಷ್ಮತೆ ಪ್ರಶ್ನೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಬಿಟ್ರೆ ಸೋಷಿಯಲ್ ಲೆಜಿಟಿಮಸಿ ಪ್ರಶ್ನೆಯನ್ನ ನೆಕ್ಸ್ಟ್ ನಾವು ಯೋಚನೆ ಮಾಡ್ಬೋದು ಅಂತ ಅನ್ಕೊಳ್ತೇನೆ. ಸೋಷಿಯಲ್ ಲೆಜಿಟಿಮ್ ಯಾವುದೇ ಜ್ಞಾನ ಅದು ಒಪ್ಪಿತ ಪ್ರಕ್ರಿಯೆಯಲ್ಲಿ ನಡೆಯುವಾಗ ಸಾಂಸ್ಥಿಕ ಮತ್ತು ತಾತ್ವಿಕ ಅಂಶಗಳು ಪಾಲ್ಗೊಳಿಸಿದಾಗ ಅದಕ್ಕೊಂದು ಸೋಷಿಯಲ್ ಲೆಜಿಟಿಮಸಿ ಬಂದ್ರೆ ಮಾತ್ರವೇ ಆ ಜ್ಞಾನವನ್ನು ಒಪ್ಕೊಳಕ್ ಸಾಧ್ಯ. ಅಂತ ಒಂದು ಒಪ್ಪಿತ ಜ್ಞಾನದ ಬಗ್ಗೆ ಸೋಷಿಯಲ್ ಲೆಜಿಟಿಮಸಿ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಈ ಸೋಷಿಯಲ್ ಲೆಜಿಟಿಮಸಿಯನ್ನ ಜ್ಞಾನಕ್ಕೆ ಉಂಟು ಮಾಡೋರು ಯಾರು ಅಂತ ನಾವು ನೋಡಿದ್ರೆ ಎರಡು ಅಂಶಗಳು ನಮ್ಮ ಮುಂದೆ ಬರ್ತವೆ. ಒಂದು, ಅಧಿಕೃತ ಸಂಸ್ಥೆಗಳು ಇದನ್ನ ಮಾಡ್ಬೇಕು, ಅಂದ್ರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಸಂಶೋಧನಾ ಸಂಸ್ಥೆಗಳು ಈ ತರದ್ದು. ಆದ್ರೆ ಮತ್ತೊಂದು ಪತ್ರಿಕಾ ವರದಿ ಇವುಗಳು ಎಲ್ಲವೂ ಇದ್ರೊಳಗೆ ಸೇರ್ತವೆ, ಮತ್ತು ಸರ್ಕಾರೇತರ ಸಂಸ್ಥೆಗಳು ಮಾಡುವ ಸಾಧ್ಯತೆನೂ ಇದೆ. ಆದ್ರೆ ಈಗ ಸೋಷಿಯಲ್ ಲೆಜಿಟಿಮಸಿಯನ್ನು ಉಂಟು ಮಾಡುವ ಬಗ್ಗೆ ಎರಡು ಬಹಳ ಮುಖ್ಯವಾದ ಅಂಶವನ್ನ ನಾವು ಗಮನಿಸ್ಬೇಕು. ಅವರ ಆಸಕ್ತಿಯನ್ನು ಮಾತ್ರವೇ ಜನರಿಗೆ ತಲುಪಿಸುವ, ಅಲ್ಲಿ ಒಪ್ಪಿಗೆ ಮಾಡಿಕೊಳ್ಳುವಂತ ಸಂಗತಿ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಉಂಟಾಗುವ ಎರಡು ಪ್ರಶ್ನೆ ಏನಂದ್ರೆ, ಯಾವ ಲೋಕ ದೃಷ್ಟಿವನ್ನು ನಿರ್ದಿಷ್ಟ ಜ್ಞಾನ ಬಿಂಬಿಸುತ್ತೆ ಅಂತ. ಲೆಜಿಟಿಮಸಿ ಮಾಡುವ ಜ್ಞಾನವನ್ನು ಯಾವ ಲೋಕ ದೃಷ್ಟಿಗೆ ಸಂಬಂಧಪಟ್ಟಿತ್ತು ಅಂತಂದ್ರೆ, ಇನ್ನೊಂದು, ಇದರ ಸೃಷ್ಟಿಕರ್ತರು ಯಾರು ಅನ್ನೋದು ಮುಖ್ಯವಾದ ಪ್ರಶ್ನೆಯಾಗಿ ನಿಲ್ತಾ ಹೋಗುತ್ತೆ. ಲೋಕ ಜ್ಞಾನವನ್ನು ಸೃಷ್ಟಿಕರ್ತರು ಮತ್ತು ಇದನ್ನು ಪ್ರಚಾರ ಮಾಡುವವರು ಎರಡೂ ಪಿತೃಪ್ರಧಾನ ವ್ಯವಸ್ಥೆ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಇದರಲ್ಲಿ ಕೊರತೆಗಳನ್ನು ಹುಡುಕುವುದಕ್ಕೆ ಹೆಚ್ಚು ಗಮನ ಕೊಡ್ತಾರೆ ಹೊರತು ಅದರ ಸೂಕ್ಷ್ಮಗೊಳ್ಳುವುದಕ್ಕೆ ಗಮನವನ್ನು ಕೊಡಲ್ಲ. ಅದಕ್ಕಾಗಿನೆ ಸ್ತ್ರೀವಾದಿಗಳು ಸೋಷಿಯಲ್ ಲೆಜಿಟಿಮಸಿಗೆ ಪರ್ಯಾಯವಾಗಿ ಹುಟ್ಟಾಕುವ ಪರಿಕಲ್ಪನೆ ಅಂತಂದ್ರೆ ಲಿಂಗ ಸಂವೇದನೆ ಪರಿಕಲ್ಪನೆಯನ್ನ ಹುಟ್ಟಾಕ್ತಾರೆ. ಲಿಂಗ ಸಂವೇದನೆ ಅಂದ್ರೆ ಸೋಷಿಯಲ್ ಲೆಜಿಟಿಮಸಿ ಬರ್ಬೇಕಪ್ಪ ಅಂತಂದ್ರೆ ಸೊಸೈಟಿ ಲಿಂಗ ಸಂವೇದನೆ ಆಗಿರ್ಬೇಕು, ಜ್ಞಾನ ಸೃಷ್ಟಿಸುವರ ಲಿಂಗ ಸಂವೇದನೆ ಆಗಿರ್ಬೇಕು, ಆವಾಗ ಮಾತ್ರವೇ ಬರೋದಕ್ಕೆ ಸಾಧ್ಯ ಅನ್ನುವಂತ ಆರ್ಗ್ಯುಮೆಂಟ್ ಅನ್ನ ಅವರು ಮಂಡಿಸ್ತಾರೆ. ಆದ್ರೆ ಇದೆಲ್ಲದರ ಬರಲಾರ್ದಕ್ಕೆ ಇರೋ ಬಹಳ ಮುಖ್ಯ ಕಾರಣ ಏನಂತಂದ್ರೆ ಹೆಣ್ಣುಮಗಳನ್ನ ದೇಹ ಕೇಂದ್ರಿತವಾಗಿ ನೋಡ್ತಿರುವಂತ ದೃಷ್ಟಿಕೋನ. ಅಂದ್ರೆ ಒಟ್ಟಾಗಿ ಆಕೆಯ ಬದುಕನ್ನೇ ಒಂದು ಗಂಡಸರ ಜೊತೆಗೆ ಇಡೀ ಸಮಾಜದ ಎಲ್ಲ ಸಂಗತಿಗಳ ಜೊತೆಗೆ ಬದುಕಿದ್ರು ಸಹಿತ ಆಕೆ ನೋಡೋ ಮ್ಯೂಟ್ ಮಾಡಿ ದೇಹವನ್ನೇ ಕೇಂದ್ರೀಕರಿಸಿದೆ. ಅದು ಬರೇ ಕೇಂದ್ರೀಕರಿಸೋದಕ್ಕೆ ಮಾತ್ರ ನಿಂತಿಲ್ಲ, ಅದು ಸಮಾಜದ ಎಲ್ಲ ಸಂಸ್ಥೆಗಳಿಗೆ ಸಾಂಸ್ಥಿಕರಣ ಕೊಡುವ ಒಂದು ದೃಷ್ಟಿಕೋನವಾಗಿ ನಿಂತ್ಕೊಂಡಿದೆ. ಆ ದೃಷ್ಟಿಕೋನದಲ್ಲಿ ಮಹಿಳೆ ಅನ್ಯಳಾಗಿದ್ದಾಳೆ. ಇನ್ನು ಈ ಅನ್ಯತೆ ಒಂದಲ್ಲ, ಬಹುರೂಪಿ ನೆಲೆಯಲ್ಲಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ಹೆಣ್ಣುಮಗಳನ್ನ ಪ್ರತ್ಯೇಕವಾಗಿ ನೋಡುವ ದೇಹ ಕೇಂದ್ರಿತ ದೃಷ್ಟಿಕೋನ ಏನಿದೆ ಅದು ಭಾರತದ ಸಂದರ್ಭದಲ್ಲಿ ಇನ್ನೂ ಭಿನ್ನ ಆಗ್ತಾ ಹೋಗುತ್ತೆ. ಅಂದ್ರೆ ಜಾತಿಯನ್ನ ಇಟ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಭಾರತದ ಎಷ್ಟು ಜಾತಿಗಳು ಇದಾವೋ ಅಷ್ಟು ಹೆಣ್ಣುಮಗಳನ್ನ ದೇಹ ಕೇಂದ್ರಿತವಾಗಿ ನೋಡುವ ಒಂದು ಸ್ವರೂಪದಾದ್ರೆ ಇನ್ನೊಂದು ಯಾವ್ಯಾವ ಜಾತಿಯಲ್ಲಿ ಹೆಣ್ಮಗಳು ಇದ್ದಾರೆ ಅದರ ನೋಡುವ ಸ್ವರೂಪ ಮತ್ತೊಂದಾಗಿದೆ. ಇದರ ಬಗ್ಗೆ ಅಂಬೇಡ್ಕರ್ ಅವರು ಪ್ರತ್ಯೇಕ ಪ್ರಶ್ನೆ ಅನ್ನುವ ಲೇಖನದಲ್ಲಿನೂ ಸಹಿತ ಅಂದ್ರೆ ಜಾತಿಯಲ್ಲಿ ಅದನ್ನು ವಿಸ್ತರಿಸಿದ್ರು ಅದನ್ನು ಅನ್ವಯಿಸಿಕೊಳ್ಳುವುದಕ್ಕೆ ಹೆಚ್ಚು ಅವಕಾಶ ಇದೆ. ಅಂದ್ರೆ ಯಾರು ಈ ಇದಕ್ಕೆ ಒಳಗಾಗ್ತಿದಾರೋ, ದೇಹ ಕೇಂದ್ರಿತ ದೃಷ್ಟಿಕೋನ ವಿರುದ್ಧ ಹೋರಾಟ ಮಾಡ್ತಿದ್ರು ಅವ್ರ ಜೊತೆಗೆ ನಿಂತು ಹೋರಾಟ ಮಾಡೋದರ ಸಂಖ್ಯೆ ಬಹಳ ಕಡಿಮೆ ಇದೆ. ವಿಶೇಷ ಏನಂತಂದ್ರೆ ಜೊತೆಗಿರೋರೇ ಇದರ ಕಡು ವಿರೋಧಿಗಳಾಗಿರ್ತಾರೆ. ಅಂದ್ರೆ ಗಂಡಸರೇ ಇದರ ಕಡು ವಿರೋಧಿಗಳಾಗಿದ್ದಾರೆ. ದಿನ ಅಕ್ಕನ ಜೊತೆಗೆ, ಅಣ್ಣನ ಜೊತೆಗೆ, ತಮ್ಮನ ಜೊತೆಗೆ, ಮನೆ ಸಂಸ್ಥೆಗಳು ಎಲ್ಲ ಜೊತೆಗೆ ಬದುಕುವವರೇ ಇದರ ಕಡು ವಿರೋಧಿಗಳಾಗಿದ್ದಾರೆ. ಈ ಕಡು ವಿರೋಧಿತನ ಅವರ ಪ್ರತ್ಯೇಕತೆಯನ್ನೇ ಪ್ರತಿಪಾದಿಸ್ತಾ ಹೋಗುತ್ತೆ. ಈ ಪ್ರತ್ಯೇಕತೆ ಲಿಂಗ ಸಮಾನತೆಯನ್ನ ಸಾಧಿಸುವುದಕ್ಕೆ ಬಹಳ ದೊಡ್ಡ ಅಡ್ಡಿಯಾಗಿದೆ ಅನ್ನುವುದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಈ ಭಿನ್ನತೆ ಲಿಂಗ ತಾರತಮ್ಯವನ್ನು ಎಷ್ಟು ಟ್ರೇಸ್ ಮಾಡ್ತಿದೆಯೋ ಈ ಪ್ರತ್ಯೇಕ ದೃಷ್ಟಿಕೋನ, ಆ ಟ್ರೇಸ್ ಮಾಡಿದ ದೃಷ್ಟಿಕೋನವನ್ನ
ಒಂದು ಸಾಧಿತ ನೆಲೆಯಲ್ಲಿ ನೋಡುವುದರಲ್ಲಿ ಒಂದು ದೊಡ್ಡ ಆತಂಕ ಆಗಿದೆ. ಹಾಗಾಗಿ ನಾವು ನಮ್ಮ ಅಧ್ಯಯನಗಳನ್ನ ನೋಡುವಾಗ ಬಹಳ ಮುಖ್ಯವಾಗಿ ಈ ಸ್ತ್ರೀವಾದಿ ಸಂಶೋಧನೆ ಭಿನ್ನತೆಯ ಪ್ರಶ್ನೆಗಳನ್ನ ಅಧ್ಯಯನಗಳು ಟ್ಯಾಕಲ್ ಮಾಡಬೇಕು. ಆ ಮೂಲಕ ಲಿಂಗ ಸಮಾನತೆ ಸಮಾಜ ಮತ್ತು ದೇಶದ ಒಳಗಡೆ ಪ್ರತಿಯೊಂದು ಹಂತದಲ್ಲಿ ಜಾರಿಗೊಳ್ಳುವಾಗ ಲಿಂಗ ಸಂವೇದನೆ ನೆಲೆಯಿಂದ ನೋಡಬೇಕು. ಹಾಗಾಗಿ ಸ್ತ್ರೀವಾದಿ ಅಧ್ಯಯನಗಳನ್ನ ಲಿಂಗ ಸೂಕ್ಷ್ಮ ಅಧ್ಯಯನಗಳು ಅಂತ ಭಾವಿಸಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಮೇಡಮ್ ಮೇಡಮ್ ಕೇಳಿಸ್ತಾ ಇಲ್ಲ ಮೇಡಮ್, ಮ್ಯೂಟ್ ಆಗಿ. ಓಕೆ, ಈಗ ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಅಂದ್ರೆ ವಿದ್ಯಾರ್ಥಿಗಳು ಈಗಾಗ್ಲೇ ನೀವು ಉಪನ್ಯಾಸವನ್ನ ನೀವು ಕೇಳಿದ್ರಿ ಯರಿಸ್ವಾಮಿ ಅವ್ರದ್ದು. ಇದನ್ನ ಒಂದು ಸ್ವತಂತ್ರವಾಗಿ ಆ ಒಂದು ಪೇಪರ್ ಬಗ್ಗೆನೇ ಪ್ರಶ್ನೆ ಮಾಡಬಹುದು. ಈ ಪೇಪರ್ ಅನ್ನ ನಿಮ್ಮ ಅನ್ವಯಿಕಗೊಳಿಸಿಕೊಳ್ಳುವುದಾದ್ರೆ ಆ ನೆಲೆಯಲ್ಲಿ ಕೂಡ ಪ್ರಶ್ನೆ ಮಾಡಬಹುದು. ಎರಡು ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳು ಅದನ್ನ ಹೇಗೆ ರಿಸೀವ್ ಮಾಡಿದಿರಿ ಅನ್ನೋದ್ರ ಮೇಲೆ ತಕ್ಕೋಬಹುದು. ಅದಕ್ಕಾಗಿ ಪ್ರಶ್ನೆಗಳನ್ನ ನೀವು ಮಾಡಿ, ಒಂದು ಸ್ವತಂತ್ರವಾಗಿ ಅವರ ಒಂದು ಪೇಪರ್ ಮೇಲೇನು ಮಾಡಬಹುದು, ಇನ್ನೊಂದು ಅವರ ಒಂದು ಸಿದ್ಧಾಂತ ಅಥವಾ ಅವರು ಮಂಡಿಸಿದ ವಿಚಾರಗಳನ್ನ ನೀವು ಅನ್ವಯಿಸಿಕೊಳ್ಬೇಕು ಅಂದಿದ್ರೆ ಅದಕ್ಕೆ ದಾರಿ ನಿಮಗೆ ಅವರ ಉಪನ್ಯಾಸವನ್ನು ಕೇಳುವಾಗ ನಿಮ್ಗೆ ಕಾಣದೇ ಇದ್ರೆ ಅದನ್ನು ಕೂಡ ನೀವು ಪ್ರಶ್ನೆ ಮಾಡ್ಕೋಬಹುದು. ಸರಿ, ಇನ್ನ ಒಮ್ಮಿಗ್ಲೇ ಹೋಗ ಯಾರು? ಪ್ರತಿಭಾ, ಪ್ರತಿಭಾ ಅವರೇ. ಪ್ರಶ್ನೆಗಳಿಗೆ ಕೇಳಿ, ಪ್ರತಿಭಾ ಏನು ಕೇಳಿದ್ರ ಆಗ್ಲೇ? ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಪ್ಪ, ಅದರಿಂದ ಉಪಯೋಗ ನಿಮ್ಗೆ ಇರುತ್ತೆ. ಒಮ್ಮೆ ಒಂದು ಪ್ರಬಂಧಕ್ಕೊಂದು ಸಮಯ ನಿಗದಿಪಡಿಸಿಕೊಂಡು ಒಂದಿಷ್ಟು ಮಾತಾಡಿರ್ತದೆ, ಅದಕ್ಕೆ ಇನ್ನೂ ದೀರ್ಘವಾಗಿ ಮಾತಾಡುವಂತ ವಿಷಯಗಳಿದ್ರು ಕೂಡ ಸಂಕ್ಷಿಪ್ತವಾಗಿ ಹೋಗಿರ್ತದೆ. ಅಂತದ್ದನ್ನು ಸಂಗತಿಗಳನ್ನು ಗುರುತಿಸಿಕೊಂಡು ಕೇಳಿಕೊಂಡು ವಿಸ್ತಾರ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ನೀವು ಹೊರಬೇಕಾಗುತ್ತೆ ವಿದ್ಯಾರ್ಥಿಗಳು. ನೀವು ಕೇಳಿಸ್ಕೊಂಡಿರ ಅಥವಾ ಇಲ್ವೋ ವಿದ್ಯಾರ್ಥಿಗಳು? ನೀವು ಎಲ್ಲಾರು ಮ್ಯೂಟ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡಿದ್ರ ಹೆಂಗೆ? ನಿಮಗೆ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾರು ಮಾತಾಡ್ಬೇಕಂತೀರೋ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬಹುದಲ್ವಾ? ಅಥವಾ ಅವರ ಚಿಂತನೆ ನಿಮ್ಗೆ ವಿಸ್ತಾರ ಅನ್ಸಿದ್ರೆ, ತಕರಾರುಗಳಿದ್ರೆ, ಅರ್ಥ ಆಗದೆ ಇದ್ರೆ, ಡಿಸ್ಕಷನ್ ಬೇರೆ ಬೇರೆ ಆಯಾಮಗಳಿರುತ್ತಲ್ವ? ಹುಡುಗರು ಮಾತಾಡೋದು ಕಲ್ತಿಲ್ರಿ, ವಿದ್ಯಾರ್ಥಿಗಳು ಮಾತಾಡೋದು ಕಲ್ತಿಲ್ಲ, ಬರೇ ಸುಮ್ನೆ ಕೇಳಿಸ್ಕೊಂಡು ಮೂಕರಂಗ್ ಬಸವಣ್ಣ ಕೂಡ ಸುಮ್ನೆ. ಮಾತಾಡ್ಬೇಕು ಅಂತ ನಾವ್ ಇಟ್ಕೊಂಡಿವಿ ಸರ್, ಹಿಂಗ್ ನೋಡಿದ್ರೆ ಹಿಂಗ್ ಮಾಡ್ತಾರೆ. ಇರ್ಲಿ, ನಾನ್ ಚರ್ಚೆ ಶುರು ಮಾಡೋದಕ್ಕೆ ನಾನೇ ಒಂದು ವೇದಿಕೆ ಶುರು ಮಾಡ್ತೇನೆ. ಎರಸ್ವಾಮಿ ಹೇಳಿ ಸರ್. ಏನಿಲ್ಲ, ನೀವು ಹೇಳಿದ್ ಕರೆಕ್ಟ್ ಆಗಿ ಹೇಳಿದಿರಿ, ಒಳ್ಳೆ ವಿಚಾರಗಳನ್ನು ವಿದ್ಯಾರ್ಥಿಗಳು ಹೇಳಿದಿರಿ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಚರ್ಚೆ ವಿಸ್ತರಣೆ ಆಗ್ಲಿ. ಹೌದು, ಕರೆಕ್ಟ್ ಆಗಿ ಅಂದ್ರೆ ಎರಸ್ವಾಮಿ ಬಹಳ ಉದ್ದೇಶಪೂರ್ವಕವಾಗಿ ಆಲೋಚನೆಗಳನ್ನ ಹೇಗೆ ನಮ್ಮ ಸಂಶೋಧನೆ ವಿದ್ಯಾರ್ಥಿಗಳು ಮತ್ತು ಮಹಿಳಾ ಅಧ್ಯಯನದಲ್ಲಿ ಸಂಶೋಧನೆಗಳನ್ನ ಹೇಗೆ ಅದರ ವೈಧಾನಿಕತೆಯನ್ನು ಗ್ರಹಿಸಬೇಕು ಅನ್ನುವಂತಹ ತಾತ್ವಿಕ ಚರ್ಚೆ ಮತ್ತು ಆನ್ವಯಿಕ ಚರ್ಚೆಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಸಾಮಾಜಿಕ ಸಂದರ್ಭವನ್ನ ಇಟ್ಕೊಂಡು
ಗಮನಿಸಬೇಕಾಗಿರೋದ್ರಿಂದ ಅವರು ಪ್ರಮುಖ ಭಿನ್ನತೆ ಎನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ಸಾಂಪ್ರದಾಯಿಕ ಸಂಶೋಧನೆಯ ಮಾದರಿಗಳು ಸಮಾಜಶಾಸ್ತ್ರದ ಸಂಶೋಧನಾ ವೈಜ್ಞಾನಿಕತೆಯಲ್ಲಿ ತುಂಬಿಕೊಂಡಿವೆ. ಸೋಷಿಯಾಲಜಿಯಲ್ಲಿ, ಆಂಥ್ರೋಪಾಲಜಿಯಲ್ಲಿ ಎಲ್ಲ ಕಡೆ ಇದೆ. ಅದಕ್ಕಿಂತ ನಾವು ಸ್ತ್ರೀವಾದಿ ಸಂಶೋಧನೆಗಳನ್ನ ನಾವು ಹೇಗೆ ಅದರ ಭಿನ್ನತೆಯ ನಿಲುವುಗಳನ್ನು ಕುರಿತು ಮಾತಾಡುವಂತಹದ್ದು ಬಹಳ ಮುಖ್ಯ. ಇನ್ನೂ ಒಂದು ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ನಮ್ಮ ಸಮಾಜ ವ್ಯವಸ್ಥೆ ಭಿನ್ನತೆಯನ್ನ ಪ್ರತ್ಯೇಕವಾಗಿ ಹೈರಾರ್ಕಿ ಅನ್ನೋ ತರದಲ್ಲಿ ಮಂಡಿಸ್ತಾ ಬಂದಿದೆ. ಸಾಂಪ್ರದಾಯಿಕ ಸಂಶೋಧನೆಗಳೆಲ್ಲ ಭಿನ್ನತೆಯನ್ನ ಹೈರಾರ್ಕಿ ಅಂತ, ಭಿನ್ನತೆಯನ್ನ ಒಪ್ಕೊಂಡು ಕೂಡ ಅದನ್ನ ಎಲ್ಲಿವರೆಗೆ ತಂದು ನಿಲ್ಸಿವೆ ಅಂದ್ರೆ ನಮ್ಮ ಸಮಾಜ ವ್ಯವಸ್ಥೆ ಇನ್ನು ಮುಂದೆ ಹೋಗಿ ಡಿಸ್ಕ್ರಿಮಿನೇಷನ್ಗೆ ಹೋಗಿವೆ. ಕೇವಲ ಡಿಫರೆನ್ಸಸ್ ಅಂಶಗಳನ್ನು ಇಷ್ಟೇ ಹೇಳಿದ್ರೆ, ಹೆಣ್ಣು ಗಂಡಿನ ಡಿಫರೆನ್ಸಸ್ ಅಷ್ಟೇ ಹೇಳಿದ್ರೆ ಸಮಸ್ಯೆ ಇರಲಿಲ್ಲ. ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಏನಾಗಿದೆ, ಪಿತೃಪ್ರಧಾನ ವ್ಯವಸ್ಥೆ, ಅದನ್ನ ಡಿಸ್ಕ್ರಿಮಿನೇಷನ್ ಲೆವೆಲ್ ಅಲ್ಲಿನೇ ಎಲ್ಲವನ್ನು ಹೆಣ್ಣು ಗಂಡಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ಮಾತಾಡುವಂತ ನೆಲೆ ಬಂದಿದೆ. ಹಾಗಾಗಿ ಈ ಭಿನ್ನತೆಯನ್ನ, ಡಿಫರೆನ್ಸಸ್ ಅನ್ನ ಡಿಸ್ಕ್ರಿಮಿನೇಷನ್ ಆಗಿ ಗ್ರಹಿಸುವುದನ್ನ ಸ್ವಲ್ಪ ವಿಸ್ತರಿಸಿ ಹೇಳುವ ಸ್ವಲ್ಪ ಹುಡುಗರಿಗೆ ಇದಾಗಿ. ಸರ್, ಅದು ನೀವು ಮಾತಾಡ್ತಾ ಇರೋದು ಜೆಂಡರ್ ಪ್ರಶ್ನೆ ಅಂತ ನಾನು. ಜೆಂಡರ್ ಪ್ರಶ್ನೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅದು ಸ್ವಲ್ಪ ಜೆಂಡರ್ಗೆ ಸಂಬಂಧಪಟ್ಟ ಪ್ರಶ್ನೆ ಅಂತ. ಹೌದು, ನಾನು ಇದರಲ್ಲಿ ಮಂಡಿಸಿದ್ದು ಸರ್ ಸ್ತ್ರೀವಾದಿ ಸಂಶೋಧನೆಗಿರುವ ಭಿನ್ನತೆಗಳು ಅಂತ. ಅದೇ ಭಿನ್ನತೆ ಸರಿ. ಸೆಕ್ಸ್ ಮತ್ತು ಜೆಂಡರ್ ಅನ್ನ ಇಟ್ಕೊಂಡು ನಾನು ಇದನ್ನ ಇನ್ನೊಂದಿಷ್ಟು ವಿವರಿಸೋದಾದ್ರೆ, ಸ್ವಲ್ಪ ಜೈವಿಕವಾದ ಭಿನ್ನತೆ ಇದೆ. ಈ ಜೈವಿಕ ಭಿನ್ನತೆಯನ್ನ ಎಲ್ಲರೂ ಒಪ್ಕೊಳ್ತಾರೆ, ಅದ್ರ ಬಗ್ಗೆಗೇನು ತಕರಾರಿಲ್ಲ. ತಕರಾರು ಇರೋದು ತಾರತಮ್ಯದ ಬಗ್ಗೆ ಮತ್ತು ಅಸಮಾನತೆ ಬಗ್ಗೆ. ಆ ಅಸಮಾನತೆಗಿಂತ ಇರೋ ತಾರತಮ್ಯದ ಬಗ್ಗೆನೆ ಬಹಳ ದೊಡ್ಡ ತಕರಾರು. ಅದು ತಾರತಮ್ಯ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಕ್ಕೊಳಪಡೋದು ಅಂತ, ನಿರ್ಲಕ್ಷಿಸುವುದು ಅಂತ. ಅಂದ್ರೆ ಈಗ ಅದನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶ ಇಟ್ಕೊಂಡು ನಾವು ಬೇಕಾದ್ರೆ ಜಾತಿಗಳನ್ನ ಇಟ್ಕೊಂಡ್ ಬೇಕಾದ್ರೆ ವಿಸ್ತರಿಸಬಹುದು, ಲಿಂಗವನ್ನ ಇಟ್ಕೊಂಡ್ ಬೇಕಾದ್ರೆ. ಮಹಿಳೆಯರು ಯಾಕೆ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಹೆಣ್ಮಕ್ಳಾಗಿರೋ ಕಾರಣಕ್ಕಾಗಿ ಕೆಲಸ ಮಾಡ್ಬೇಕು, ಅದ್ರ ಉದ್ದೇಶ ಯಾರಿಗೂ ಮಾಡಬಾರ್ದಂತ ಅವ್ರ ಬೆಳವಣಿಗೆ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ತಾರತಮ್ಯ ಅಂತ ಕರಿತಾ ಇರೋದು. ಹಾಗೆ ತರ ದುಡಿಮೆಯಲ್ಲಿ ಸಮಾನವಾದ ಕೆಲಸ ಮಾಡಿದ್ರು ಯಾಕೆ ಮೌಲ್ಯ ಕಮ್ಮಿ ಕೊಡಲಾಗುತ್ತೆ, ವೇತನವನ್ನ ಕೂಲಿಯನ್ನ ಯಾಕೆ ಕಮ್ಮಿ ಕೊಡಲಾಗುತ್ತೆ, ಹೆಣ್ಣು ಆಳು ಅನ್ನೋ ಕಾರಣಕ್ಕಾಗಿನೇ ಕಮ್ಮಿ ಕೊಡ್ತಿರೋದು. ಕೆಲಸದಲ್ಲಿ ಹೆಚ್ಚು ಮಾಡ್ತಿದ್ದಾರೆ ಕಮ್ಮಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಹಾಗಾಗಿ ಈ ತಾರತಮ್ಯಕ್ಕೂ ಮತ್ತು ಭಿನ್ನತೆಗೂ ಏನ್ ಸ್ಪಷ್ಟವಾದ ಗೆರೆ ಇದೆ ಅನ್ನೋದನ್ನ ನಮ್ಮ ಅಧ್ಯಯನಗಳು ಸ್ಪಷ್ಟಪಡಿಸಬೇಕು. ಭಿನ್ನತೆ ಬಗ್ಗೆಗಿನ ನಮ್ಮ ತಕರಾರಲ್ಲ, ತಾರತಮ್ಯದ ಬಗ್ಗೆಗಿನ ನಮ್ಮ ತಕರಾರು. ಆದ್ರೆ ಸ್ತ್ರೀವಾದಿ ಸಂಶೋಧನೆಯಲ್ಲಿ ನಾನು ಈ ಹಿನ್ನೆಲೆಯಿಂದ ವಿಸ್ತರಿಸಿಲ್ಲ, ಬದಲಾಗಿ ಬೇರೆ ಸಂಶೋಧನೆಗಳಿಗಿಂತ ಸ್ತ್ರೀವಾದಿ ಸಂಶೋಧನೆ ಹೇಗೆ ಭಿನ್ನ ಅನ್ನುವಂತ ಇರುವ ಲಕ್ಷಣಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಗಾಗ್ಲೇ ಪ್ರಯತ್ನ ಪಟ್ಟವರನ್ನ ಕ್ರೋಡೀಕರಿಸೋದಕ್ಕೂ ಟ್ರೈ ಮಾಡಿದ್ದೇನೆ. ಸರ್ ಅಲ್ಲ ಅಲ್ಲ, ಕರೆಕ್ಟ್ ಆಗಿದೆ, ಸರಿಯಾಗಿದೆ ಹೇಳ್ತಾರ, ಸರಿ ಇದೆ. ಈಗ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇದನ್ನ ತಮ್ಮ ತಮ್ಮ ಸಂಶೋಧನೆಗಳೆಲ್ಲ ಅನ್ವಯಿಸಿಕೊಳ್ಳುವ ನೆಲೆಯಲ್ಲಿ ಕೂಡ ಕೇಳಿಸ್ತಾ ಇದೆ ಅಲ್ಲ ನನ್ನ ಮಾತು. ಅದೇ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವು ಈ ತರ ಯೋಚನೆ ಮಾಡ್ತಿರೋದ್ರಿಂದ ನಮ್ಮ ಮಕ್ಕಳು ಈ ದಿಶೆಯಲ್ಲಿ ಯೋಚನೆ ಮಾಡ್ಲಿ. ಎರಡನೇದೇನ್ಸಂದ್ರೆ ಈ ಭಿನ್ನತೆಗಳನ್ನ ಅಧ್ಯಯನದ ವಿಧಾನಗಳು ಹೇಗೆ ಅನ್ವಯಿಸ್ಕೊಳ್ಳೋದು, ಹಾ ಅದು ಇಂಪಾರ್ಟೆಂಟ್, ಸಪರೇಟ್ ಚರ್ಚೆ ಮಾಡ್ಬೇಕಾದಂತ ಅಗತ್ಯತೆ ಇದೆ ಅಂತ. ಹೌದೌದು, ಖಂಡಿತ. ಯಾಕಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಫೇಲ್ಯೂರ್ ಆಗೋದು ಅಲ್ಲಿ, ಹಾಗಾಗಿ ಅದನ್ನ ಅವರವರ ಅಧ್ಯಯನಗಳಲ್ಲಿ ಯಾವ್ಯಾವ ವಿಧಾನಗಳನ್ನ ಅನ್ವಯಿಸ್ಕೊಂಡ್ರೆ ಇಷ್ಟ ಆಗುತ್ತೆ. ನಾವು ಪ್ರಾಕ್ಟಿಕಲ್ ನೋಡ್ತಿದ್ದೀವಲ್ಲ ಎಲ್ಲ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ, ಅವ್ರು ಎಲ್ಲಿ ತಮ್ಮ ಸಬ್ಜೆಕ್ಟ್ ಅನ್ನ ಅನ್ವಯಿಸ್ಕೊಳ್ಳೋ ಸಂದರ್ಭದಲ್ಲಿ ಭಿನ್ನತೆ ಮತ್ತು ಏನಿದು ಡಿಸ್ಕ್ರಿಮಿನೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಖಂಡಿತ. ಥ್ಯಾಂಕ್ ಯು ಸರ್. ಮಕ್ಕಳು ಕೇಳಬೇಕು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ವಿಚಾರವನ್ನ, ಚಿಂತನೆಯನ್ನು. ಯಾವಾಗ್ಲೂ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಸುಮ್ಮನೆ ಕೂತರಲ್ಲ, ಅವ್ರು ಕೇಳಲ್ಲ ಅಂತ ನಾವೇ ಬೆಳೆಸ್ತಾ ಇದೀವಿ. ಪ್ರಶ್ನೆ ಅಂತಲ್ಲ, ಅವ್ರಿಗೆ ಏನಾದ್ರು ಹೇಳ್ಬೇಕಂದ್ರು ಹೇಳ್ಬೋದು ಸರ್ ಅವರು.
ಅದೇ ಅವ್ರು ಬೇರೆ ಅಭಿಪ್ರಾಯ ಏನಾದ್ರೂ ಹೇಳಿದ್ರೆ ಹೇಳಿ, ಸಮಸ್ಯೆ ವಿಸ್ತರಿಸ್ಲಿ ಬೇಕಾದ್ರೆ, ಅದ್ರೆ ನಾವೇನು ಪ್ರಶ್ನೆನೆ ಕೇಳ್ಬೇಕಂತ ಏನಿಲ್ಲ. ನೀವು ಸುಮ್ಮನೆ ಇರಬಾರ್ದಪ್ಪ, ನಿಮ್ಗೇನು ಅರ್ಥ ಆಗ್ಲಿ ಅಂತ ಶಿವಾನಂದ್ ಸರ್ ಪಾಪ ಒಳಗಡೆ ಪ್ರವೇಶ ಮಾಡಿ ನಿಮ್ಗೆ ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇದನ್ನ ಮಾಡ್ತು. ನೀವ್ ಯಾರು ಪ್ರಶ್ನೆನ ಮಾಡ್ತಾ ಇಲ್ಲಲ್ಲ. ಹಲೋ, ನನಗೆ ಅನುಮಾನ ಬರ್ತಾ ಇದೆ, ಯಾರು ಯಾರು ಮಾತಾಡ್ತಾ ಇರೋದು? ಅಪ್ಪಣ್ಣನ ಕೇಳಿ. ಮೇಡಮ್ ಆಯ್ತು ಕೇಳಿ. ಎರಸಂದ್ ಸರ್ಗೆ ಈಗ ಸಮಾಜ ವಿಜ್ಞಾನ ನಿಕಾಯ ಅಥವಾ ಸಮಾಜ ವಿಜ್ಞಾನ ಅಂತ ಇದೆಯಲ್ಲ ಮೇಡಮ್, ಅಲ್ಲಿ ಸ್ತ್ರೀವಾದ ನೋಡೋದಕ್ಕೂ ಸಾಹಿತ್ಯದಲ್ಲಿ ಸ್ತ್ರೀವಾದ ನನಗೆ ಬಂದ ಇದೆ. ಒಂದು ಅವ್ರು ಹೇಳಿದ ಅಂತ ಐದು ಅಂಶಗಳು ಹೇಳಿದ್ರು ಪ್ರಾರಂಭದಲ್ಲಿ, ಅದನ್ನ ಸಾಹಿತ್ಯದಲ್ಲಿ ಹೇಗ್ ನೋಡ್ಬೇಕು ಭಿನ್ನತೆ ಅನ್ನೋದು ಗೊತ್ತಾಗ್ಲಿಲ್ಲ ನನ್ಗೆ. ಹಲೋ ಹಲೋ ಸ್ತ್ರೀವಾದಿ ಸಂಶೋಧನೆ ಇದು ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಮಾನವಿಕ ವಿಜ್ಞಾನ ಸಾಹಿತ್ಯ ಇದೆ ಏನು ಆರ್ಕಿಟೆಕ್ಟ್ ಸಂಗೀತ ಎಲ್ಲದನ್ನ ಇಟ್ಕೊಂಡು ಒಟ್ಟಿಗೆ ಮಾಡುತ್ತಿರುವಂತ ಒಂದು ಅಧ್ಯಯನ, ಎಲ್ಲದರ ಮಧ್ಯನ ಇಂಟರ್ವೆನ್ಷನ್ ಮಾಡುತ್ತೆ. ಹಾಗಾಗಿ ಭಿನ್ನತೆಗಳು ಏನನ್ನ ನಾವು ಟ್ರೇಸ್ ಮಾಡ್ತಿದೀವಿ ಅದು ಎಲ್ಲ ಅಧ್ಯಯನಗಳಿಗೂ ಅನ್ವಯಿಸುತ್ತೆ. ಸಮಾಜ ವಿಜ್ಞಾನವು ವಿಶೇಷವಾಗಿ ಮಿಕ್ಸ್ಡ್ ಮೆಥಡ್ ಅಂತ ನಾವು ಕರಿತೀವಿ, ಅಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವನ್ನು ಮಿಕ್ಸ್ಡ್ ಮೆಥಡ್ ಡೆವಲಪ್ ಆಗಿದೆ ಈಗ, ಅಂದ್ರೆ ಅಲ್ಲಿ ಸ್ಟಾಟಿಸ್ಟಿಕ್ ತುಂಬಾ ಮುಖ್ಯ. ಆದ್ರೆ ಸಾಹಿತ್ಯ ಅಧ್ಯಯನಗಳಲ್ಲಿ ಪಠ್ಯ ವಿಶ್ಲೇಷಣೆ ತುಂಬಾ ಮುಖ್ಯ. ಪಠ್ಯ ವಿಶ್ಲೇಷಣೆಯಲ್ಲಿ ನೀವು ಮೌಲ್ಯ ನಿರಪೇಕ್ಷಿತ ಪ್ರಶ್ನೆ ಇದೆ, ವಸ್ತುನಿಷ್ಠತೆ ಪ್ರಶ್ನೆ ಇದೆ, ಸಾಮಾನ್ಯೀಕರಣದ ಪ್ರಶ್ನೆ ಇದೆ, ಸಂವೇದನಶೀಲತೆ ಪ್ರಶ್ನೆ ಇದೆ ಮತ್ತು ನಿಖರತೆ ಪ್ರಶ್ನೆ ಇದೆ. ಹಾಗಾದ್ರೆ ಅವುಗಳನ್ನ ಈ ಅಧ್ಯಯನಗಳಲ್ಲಿ ಅನ್ವಯಿಸ್ಕೊಳ್ಳೋದು ಹೇಗೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಲ್ಎನ್ ಸಿಕ್ಸ್ ಸಾಹಿತ್ಯ ದಿನದಿಂದನೇ ಉದಾಹರಣೆ ಕೊಟ್ಟಿದ್ದು, ಭಿನ್ನ ಅಗರ್ವಾಲ್ ನನ್ನ ಎಕನಾಮಿಕ್ಸ್ ಇಂದ ಉದಾಹರಣೆ ಕೊಟ್ಟಿದ್ದು, ಮತ್ತು ವಂದನ ಶಿವ ಅವರನ್ನ ಸೈನ್ಸ್ ಇಂದ ಉದಾಹರಣೆ ಕೊಟ್ಟಿದ್ದು, ಮೂರು ಭಿನ್ನ ಉದಾಹರಣೆಗಳೇ. ಎಲ್ಎನ್ ಸಿಕ್ಸ್ ನ ಒಂದು ಪಟ್ಟಿ ನೋಡಿ, ಅವಳು ಎಲ್ಲಿದ್ದಾಳೆ ಅಂತ ಒಂದು ಪಟ್ಟಿ ಮಾಡ್ತಾಳೆ ಎಲ್ಎನ್ ಸಿಕ್ಸ್ ಭಾಷೆ ಮತ್ತು ಸಾಹಿತ್ಯದ ಹಿನ್ನೆಲೆ. ಅವಳು ಎಲ್ಲಿದ್ದಾಳೆ ಅಂತ ಪಟ್ಟಿ ಮಾಡುವಾಗ ಭಾಷೆಯಲ್ಲಿ ಏನೇನ್ ಪದ ಬಳಸಿದ್ದಾರೆ ಅಂತ ಹೇಳೋದಕ್ಕೆ, ಗಂಡಸಿಗೆ ಮತ್ತು ಹೆಂಗಸಿಗೆ, ಗಂಡಸಿಗೆ ಕ್ರಿಯಾತ್ಮಕತೆಯನ್ನು ಬಳಸಿದ್ರೆ ಹೆಣ್ಮಗಳೇ ನಿಷ್ಕ್ರಿಯತೆಯನ್ನು ಬಳಸ್ತಾರೆ, ಗಂಡಸಿಗೆ ಸೂರ್ಯನ ಬಳಸಿದ್ರೆ ಹೆಣ್ಮಗಳೇ ಚಂದ್ರನ್ ಬಳಸ್ತಾರೆ, ಗಂಡಸಿಗೆ ಸಂಸ್ಕೃತಿನ ಬಳಸಿದ್ರೆ ಹೆಂಗಸಿಗೆ ಪ್ರಕೃತಿನ ಬಳಸ್ತಾರೆ, ಗಂಡಸಿಗೆ ಹಗಲನ್ನು ಬಳಸಿದ್ರೆ ಹೆಣ್ಮಗಳಿಗೆ ರಾತ್ರಿ ಬಳಸ್ತಾರೆ, ಗಂಡಸ ತಂದೆ ತಾಯಿ, ಮೆದುಳು ಮತ್ತು ಹೃದಯ, ಸ್ಪಷ್ಟತೆ ಮತ್ತು ಸೂಕ್ಷ್ಮತೆ, ಅರ್ಥ ಮತ್ತು ಭಾವನೆ. ಸೊ ಇಲ್ಲಿ ನೀವು ಗಮನಿಸ್ಬೇಕಾದದ್ದು ಏನಂತಂದ್ರೆ, ವಸ್ತುನಿಷ್ಠತೆ ಪ್ರಶ್ನೆಯಲ್ಲಿ ವ್ಯಕ್ತಿನಿಷ್ಠತೆಯನ್ನು ಪ್ರತಿಪಾದಿಸುವಾಗ ಮಹಿಳೆ ಆಗಿರೋರು ತಾನು ಬರದ ಮತ್ತು ಮಹಿಳೆನೇ ಬರೆದ ವಸ್ತುವನ್ನು ಅಧ್ಯಯನ ಮಾಡಬಹುದು, ಅಲ್ಲೇನು ವ್ಯತ್ಯಾಸ ಏನಿಲ್ಲ. ಬಟ್ ಸಾಮಾನ್ಯ ಸಾಹಿತ್ಯ ಅಧ್ಯಯನಗಳನ್ನ ಏನ್ ಹೇಳ್ತವೆ ಅಂತಂದ್ರೆ, ಅಲ್ಲಿ ಒಂದು ಅಬ್ಜೆಕ್ಟಿವಿಟಿನ ಕಾಪಿಕೊಳ್ಬೇಕು ಅಂತ ಹೇಳುತ್ತೆ. ಇಲ್ಲಿ ಅಬ್ಜೆಕ್ಟಿವಿಟಿನ ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ನೋದನ್ನೇ ಸ್ತ್ರೀವಾದಿ ಅಧ್ಯಯನ ಹೇಳೋದು. ಆದರೆ ನೀವು ಮೌಲ್ಯ ನಿರಪೇಕ್ಷತೆ ಪ್ರಶ್ನೆಯನ್ನ ನೀವು ಇಟ್ಕೊಳ್ಳಿ ಬೇಕಾದ್ರೆ, ಈಗ ಸೂರ್ಯನಿಗಿದ್ದ ಮೌಲ್ಯ ಮತ್ತು ಚಂದ್ರನಿಗಿರುವ ಮೌಲ್ಯ ಅದ್ರ ಬಗ್ಗೆ ಸ್ತ್ರೀವಾದಿಗೆ ಬಹಳ ದೊಡ್ಡ ಸಾಹಿತ್ಯ ವಿಮರ್ಶೆಯಲ್ಲಿ ಸ್ತ್ರೀವಾದಿ ವಿಮರ್ಶೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ, ನೀವು ಗಮನಿಸ್ಬೋದು, ನೀವು ಸಾಕಷ್ಟು ಅದ್ರ ಬಗ್ಗೆ ಮೆಟೀರಿಯಲ್ ಇದೆ. ಸೊ ಅಂದ್ರೆ ಸಾಹಿತ್ಯದಲ್ಲಿ ವಿಮರ್ಶೆಯೇ ಸಂಶೋಧನೆ, ಅದನ್ನ ಮುಂದುವರೆದ ಭಾಗವಾಗಿ ಡಿ ಆರ್ ಹೇಳೋ ತರದಲ್ಲಿ ಅದು ವಿಮರ್ಶೆಯೇ ಸಂಶೋಧನೆ ಅಂತ ಹೇಳ್ತಾರೆ. ಅಂದ್ರೆ ವಿಮರ್ಶೆಯು ಸಂಶೋಧನೆ ಒಂದು ಭಾಗವೇ. ಹಾಗಾದ್ರೆ ಆಗ ನಡೆದ ವಿಮರ್ಶೆಯ ಸಂಗತಿಗಳನ್ನ ಸಾಹಿತ್ಯದ ಯಾವ ಪಠ್ಯಗಳಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಅದರ ವಸ್ತುನಿಷ್ಠತೆಯನ್ನ, ಮೌಲ್ಯ ನಿರಪೇಕ್ಷತನವನ್ನ, ಸಾಮಾನ್ಯೀಕರಣವನ್ನ, ಸಂವೇದನಶೀಲತೆಯನ್ನ ಮತ್ತು ಸೋಷಿಯಲ್ ಲೆಜಿಟಿಮೆಸಿಯನ್ನ ವಿರೋಧಿಸಬಹುದು, ಎಲ್ಲಿ ನಾವು ಸೂಕ್ಷ್ಮತೆಯನ್ನು ತರಬಹುದು ಅಂತ ಒಂದು ಪಠ್ಯನ ಇಟ್ಕೊಂಡು ಯೋಚನೆ ಮಾಡ್ಬೇಕು. ಅವಾಗ ಅದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗ ನೀವು ಪಠ್ಯಗಳನ್ನ ಉದಾಹರಣೆಯಿಂದ ಇದನ್ನ ಪ್ರಯೋಗ ಮಾಡಬಹುದು ಅಂತ ಅನ್ಕೊಂಡಿದ್ದೇನೆ, ಅಥವಾ ಯಾವ್ದಾದ್ರು ಒಂದು ಪಠ್ಯವನ್ನು ನೀವು ಬಳಸಬಹುದು ಅಂತ ನಾನು ಅನ್ಕೊಂಡಿದ್ದೆ. ಉದಾಹರಣೆಗೆ ಈಗ ಸೀತಾರಣ್ಯ ಬಂದ ಕೃತಿ ಇದೆಯಲ್ಲ, ಅದು ಒಂದು ಪಠ್ಯವನ್ನು ಇಟ್ಕೊಂಡು ಬಂದ ಕೃತಿ. ಅಲ್ಲಿ
ಈ ಎಲ್ಲ ಸಂಗತಿಗಳನ್ನ ಪಲ್ಲಟಗೊಳಿಸಲಾಗಿದೆ. ಒಂದು ಉದಾಹರಣೆಯನ್ನ ಕೊಡೋದಾದ್ರೆ ಒಂಚೂರು ವಿಸ್ತರಿಸು ಸಮಯದ ಸೀತಾಯಣದ ಎಕ್ಸಾಂಪಲ್ ಕೊಟ್ಟಲ್ಲ, ಒಂಚೂರು ವಿಸ್ತರಿಸು ವಿದ್ಯಾರ್ಥಿಗಳಿಗೆ. ಅದು ಅಂದ್ರೆ ಸಾಂಕೇತಿಕವಾಗಿ ಹೇಳೋದ ನೀ ಹೇಳೋದನ್ನ ನಾವು ಗ್ರಹಿಸ್ತೀವಿ, ಸ್ವಲ್ಪ ಅದನ್ನ ವಿಸ್ತರಿಸಿದ್ರೆ ಹೌ ಟು ಏನಿದಲ್ಲ ಅಪ್ಲೈ ಅಂತ ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಸ್ಪಷ್ಟ. ಈಗ ಪೊಲಂಕಿ ರಾಮಮೂರ್ತಿ ಅವರ ಸೀತಾಯಣವನ್ನೇ ನೋಡೋದಾದ್ರೆ ಉದಾಹರಣೆಗೆ ನೋಡಿ, ರಾಮಾಯಣಕ್ಕೆ ಪರ್ಯಾಯವಾಗಿ ಸೀತಾಯಣ ಅಂತ ಬಳಸಿರೋದು ಅಂದ್ರೆ ರಾಮ ನಮಗೆ ಆದರ್ಶ ವ್ಯಕ್ತಿಯಾಗಿ, ಆ ಕೃತಿಯ ಒಬ್ಬ ವೀರೋ ಆಗಿ, ಇಡೀ ಕೃತಿಯನ್ನು ಕಟ್ಟಿಕೊಡುವ ಎಲ್ಲ ಭಾಗದ ಒಬ್ಬ ಪ್ರಮುಖ ನಾಯಕನಾಗಿ ಬಿಂಬಿಸಲಾಗುತ್ತೆ. ಸೀತಾಯಣದಲ್ಲಿ ಸೀತೆಗೆ ಮಾಡುವ ಅವಮಾನ, ಸೀತೆಗೆ ಇರುವ ಅದೃಶ್ಯತೆಗಳನ್ನ ಎಲ್ಲ ತಂದ್ಕೊಡೋದ್ರ ಮೂಲಕ ಇಡೀ ರಾಮಾಯಣ ಗಟ್ಟಿಗೊಂಡಿದ್ದು ಹೆಂಗೆ ಅಂತಂತಂದ್ರೆ, ಅದು ಸೀತೆಯ ಮೂಲಕವಾಗಿ ಇದರ ಮುಖವಾಣಿಯಾಗಿ ತರ್ತಾ ಹೋಗುತ್ತೆ. ಸೊ ಅಂದ್ರೆ ಆ ತರದ ಕಾವ್ಯಗಳನ್ನು ಇಟ್ಕೊಂಡು ಅಧ್ಯಯನ ಮಾಡಿದಂತ ಇದು ಇದಾವೆ. ನನಗೆ ಕಾವ್ಯಗಳ ಮೇಲೆ ನಡೆದಂತ ಅಧ್ಯಯನಗಳ ಬಗ್ಗೆ ನನ್ನ ರೀಡಿಂಗ್ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ ಕತೆಗಳ ಮೇಲೂ ನನ್ನ ರೀಡಿಂಗ್ ಇಲ್ಲ. ಆದ್ರೆ ಕತೆಗಳ ಮೇಲೆ, ಕಾದಂಬರಿ ಮೇಲೆ ಮಾತ್ರ ಕುದುರೆ ಮಟ್ಟೆ ಮೇಲೆ ಒಂದಿಷ್ಟು ರೀಡಿಂಗ್ ಇದೆ ನನಗೆ. ಕುದುರೆ ಮಟ್ಟೆ ಕಾಮರೂಪಿಯವರ ಕುದುರೆ ಮಟ್ಟೆ ಮೇಲೆ ರೀಡಿಂಗ್ ಇದೆ. ಆಮೇಲೆ ಇನ್ನೊಂದು ಎರಡು ಮೂರು ಕೃತಿಗಳ ಮೇಲೆ ರೀಡಿಂಗ್ ಇದೆ. ಅಂದ್ರೆ ನಾನು ಆಸಕ್ತಿ ವಿಚಾರನೇ ಸೋಷಿಯಲ್ ಸೈನ್ಸ್ ಹಿನ್ನೆಲೆಯಿಂದ ನಾನು ಬಂದಿರೋದ್ರಿಂದ ರೀಡಿಂಗ್ ಕೊರತೆ ಇದೆ ಅನ್ನೋದನ್ನ ನಾನು ಅದರಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೆ. ಸರಿ, ಅಂದ್ರೆ ಪಠ್ಯ ಓದಿದ ಪಠ್ಯವನ್ನೇ ಅಪ್ಲಿಕೇಶನ್ ಮಾಡಿದ್ರೆ ಒಂದಿಷ್ಟು ಇದು ಆಗೋದು, ಹುಡುಗರಿಗೆ ದಾರಿ ಕಾಣೋದಷ್ಟು ಬಿಟ್ರೆ ಇನ್ನೇನು ಇಲ್ಲ. ನಮಸ್ಕಾರ ಹೇಳಿ ಸರ್. ಲೋಕದೃಷ್ಟಿ ಅನ್ನೋ ಇದನ್ನ ಬಳಸಿದ್ರಿ, ಲೋಕದೃಷ್ಟಿಯ ಸೃಷ್ಟಿಕರ್ತರು ಪುರುಷರೇ ಆಗಿದ್ದಾರೆ ಅಂದ್ರೆ ಪುರುಷ ಪ್ರಧಾನ ಹಿನ್ನೆಲೆಯ ವ್ಯವಸ್ಥೆಯಲ್ಲಿಯೇ ನಮ್ಮ ಲೋಕದೃಷ್ಟಿ ಕಟ್ಟಲ್ಪಡುತ್ತೆ. ಇಲ್ಲಿ ಪುರುಷ ಲೋಕದೃಷ್ಟಿ ಮತ್ತು ಮಹಿಳಾ ಲೋಕದೃಷ್ಟಿ ವ್ಯತ್ಯಾಸಗಳು ಹೇಗೆ ಗುರುತಿಸ್ಕೋಬೇಕು ಸರ್? ನಾವು ಒಂದು ಲೋಕದೃಷ್ಟಿ ಅನ್ನೋದನ್ನ ಆಸಕ್ತಿ ಅನ್ನೋ ವಿಚಾರದಲ್ಲಿ, ಲೆಜಿಟಮಸಿ ವಿಚಾರದಲ್ಲಿ ನಾನು ಮುಂಚೂಣಿಗೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೆ. ಲೆಜಿಟಮಸಿ ಅನ್ನುವ ವಿಚಾರದಲ್ಲಿ ಅಂದ್ರೆ ನಾನು ಏನು ಉತ್ಪಾದಿಸ್ತಿದ್ದೀನೋ ಆ ಜ್ಞಾನ ನನ್ನ ಆಸಕ್ತಿಗೆ ಪೂರಕವಾಗಿರುತ್ತೆ ಅಂತ. ನನ್ನ ಆಸಕ್ತಿ ಯಾವುದು, ನನಗೆ ಆಗಿರೋ ಅನುಭವ ಯಾವುದು, ನಾನು ಯಾವ ವಿಷಯಗಳನ್ನ ಅಧ್ಯಯನ ಮಾಡ್ತಿದ್ದೀನಿ ಅನ್ನೋದ್ರ ಮೇಲೆ ನನ್ನ ಲೋಕದೃಷ್ಟಿನಲ್ಲಿ ಮೇಲೆ ನನ್ನ ಅಧ್ಯಯನ ನಿರ್ಣಯವನ್ನು ಪಡ್ಕೊಳ್ತೈತಿ. ಸೊ ಆ ಲೋಕದೃಷ್ಟಿಯನ್ನ ಪ್ರಚಾರ ಮಾಡುವವರು ಯಾರು ಮತ್ತು ಅದನ್ನು ಸೃಷ್ಟಿಸುವವರು ಯಾರು ಅಂತ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇರೋದು. ಹಾಗಂತಾನೆ ಮಹಿಳೆಯರಿಗೆ ಲೋಕದೃಷ್ಟಿ ಇಲ್ಲ ಅಂತಂದಲ್ಲ, ಪುರುಷರೇ ಲೋಕದೃಷ್ಟಿ ಐತೆ ಅಂತ. ಆದ್ರೆ ಈ ಲೋಕದೃಷ್ಟಿಯನ್ನೇ ಲೆಜಿಟಮಸಿ ಮಾಡಲಾಗಿದೆ ಅಂತ ಹೇಳ್ತಾ ಇರೋದು, ಸಾಮಾಜಿಕವಾಗಿ ಒಪ್ಪಿಗೆ ಪಡ್ಕೊಳ್ಳಲಾಗಿದೆ ಅಂತ ಹೇಳ್ತಿರೋದು. ಹಾಗಾದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ, ಒಂದು ಅಂಶವನ್ನ ತರೋದಾದ್ರೆ ವರದಕ್ಷಿಣೆಯನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಮಾತಾಡೋಣ. ವರದಕ್ಷಿಣೆ ಬಗ್ಗೆ ಫೆಮಿನಿಸ್ಟ್ಗಳಲ್ಲಿ ಎರಡು ಅಭಿಪ್ರಾಯಗಳಿದ್ದಾವೆ. ಅದ್ರ ನಾವು ಒಂದು ಅಭಿಪ್ರಾಯವನ್ನ ಮಾತ್ರ ವಿಸ್ತರಿಸ್ತೇನೆ, ಅದೊಂದು ಆಸ್ತಿ ಅನ್ನುವ ಮಧುಕೇಶ್ವರನ ಅಭಿಪ್ರಾಯವನ್ನ ಮ್ಯೂಟ್ ಮಾಡಿಕೊಂಡಿದೆ. ವರದಕ್ಷಿಣೆ ಯಾಕೆ ಬೆಳಕಿಗೆ ಬಂತು ಅಂತ ಯೋಚನೆ ಮಾಡೋರು ಅದನ್ನ ಏನದನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಿರೋದಲ್ಲ, ಅದನ್ನೊಂದು ಸಮಸ್ಯೆಯಾಗಿ ನೋಡ್ತಾ ಇದ್ದಾರೆ, ಅದನ್ನೊಂದು ಮೌಲ್ಯ ನಿರಪೇಕ್ಷವಾಗಿ, ಅದನ್ನು ವಸ್ತುನಿಷ್ಠವಾಗಿ ನೋಡ್ತಿದ್ದಾರೆ. ಮಧುಕೇಶ್ವರಿ ಅಂತವ್ರು ಅದನ್ನ ಹೇಗೆ ನೋಡ್ತಿದ್ದಾರೆ ಅಂತಂದ್ರೆ ಅದನ್ನ ಸಬ್ಜೆಕ್ಟಿವಿಟಿ ಹಿನ್ನೆಲೆಯಿಂದ ನೋಡ್ತಿದ್ದಾರೆ. ಅಂದ್ರೆ ಇದು ಬಂದಿದ್ದು ಅವರ ಆಸ್ತಿಯ ಹಕ್ಕಿನ ಪ್ರಶ್ನೆಯನ್ನ ಮ್ಯೂಟ್ ಮಾಡಿದ ಕಾರಣಕ್ಕಾಗಿ ಅಂತ ನೋಡ್ತಿದ್ದಾರೆ. ನೋಡಿ, ಆಸ್ತಿ ಹಕ್ಕಿನ ಹಿನ್ನೆಲೆಯಿಂದ ಇದು ವಿಸ್ತರಣೆಗೊಂಡ್ರೆ ಸಾಮಾನ್ಯವಾಗಿರುವ ಸಮಾಜದ ಅಧ್ಯಯನಗಳು, ವಸ್ತುನಿಷ್ಠವಾದ ಅಧ್ಯಯನಗಳು ಒಪ್ಕೊಂಡಿಲ್ಲ ಅವನ್ನ. ಆದ್ರೆ ಯಾವಾಗ ಮಧುಕೇಶ್ವರಿ ಈ ಡಿಬೆಟ್ ಅನ್ನು ಮುಂಚೂಣಿಗೆ ತಂತೋ ಅದನ್ನ ಆ ಮಾಧ್ಯಮದ ಮುಖಕ್ಕೆ ಅದಕ್ಕೆ ಒಂದು ಸೋಷಿಯಲ್ ಲೆಜಿಟಮೆಸಿ ಅಂದ್ರೆ ಸಂವೇದನಶೀಲತೆಯನ್ನು ಉಂಟಾಯ್ತು, ಹೌದಲ್ಲ ನಾವು ಈ ಆಯಾಮದಲ್ಲಿ ಯೋಚನೆ ಮಾಡ್ಬೋದಲ್ಲ ಅಂತ. ಆದ್ರೆ ಎಲ್ಲರ ಪ್ರಕಾರ ಏನಾಗಿತ್ತು, ಅದು ಒಂದು ಸಮಸ್ಯೆ ವರದಕ್ಷಿಣೆ, ಅದನ್ನ ಬಗೆಹರಿಸಿದ್ರೆ ಮುಗಿದೋಯ್ತು ಅನ್ನೋದು ಮಾತ್ರ ಆಗಿತ್ತು. ಆದ್ರೆ ವರದಕ್ಷಿಣೆ ಸಮಸ್ಯೆ ಮೂಲ ಇರೋದು ಲ್ಯಾಂಡ್ ರೈಟ್ಸ್ ಅಲ್ಲಿ ಅನ್ನುವಂಥ ಚರ್ಚೆಯನ್ನ ಹುಟ್ಟಾಕಿದ್ದಿದೆಯಲ್ಲ, ಇದು ಒಂದು ಸಂವೇದನಶೀಲತೆ ಅನ್ನೋ ಅರ್ಥದಲ್ಲಿ ಸೋಷಿಯಲ್ ಲೆಜಿಟಮೆಸಿಗೆ ಪರ್ಯಾಯವಾಗಿ ಮಹಿಳಾ ಅಧ್ಯಯನದಲ್ಲಿ ಸಂವೇದನಶೀಲತೆ, ಲಿಂಗ ಸಂವೇದನೆ ಅನ್ನುವುದನ್ನ ಬಳಸ್ಬೇಕು. ಆ ಬಳಸಿದ ಉದಾಹರಣೆಯಾಗಿ ನಾವು ಮಧುಕೇಶ್ವರ ನೋಡ್ಬೋದು ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ?
ಹೇಳಿ, ಯಾರು ಪ್ರಶ್ನೆ ಮಾಡ್ತಾ ಇರೋದು? ಹುಡುಗರು ಒಂದ್ ನೀವ್ ಏನ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಮೆಥಡಾಲಜಿಕಲ್ ಒಂದು ಸೆನ್ಸ್ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆ ನಿಮ್ ಪ್ರಶ್ನೆಗಳು ಬರ್ತಾ ಇಲ್ಲ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ. ಯಾರು? ನಾ ಅನ್ಪೂರ್ಣ ಅಂತ ಮೇಡಮ್, ಗುಲ್ಬರ್ಗಾದಿಂದ. ಮೇಡಮ್ ಸರ್ ಕೇಳ್ಬೇಕು ಬಂದಿದ್ದೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನನ್ನ ಟಾಪಿಕ್ ಇಟ್ಟಿಗೆ ಭಟ್ಟಿ, ಮಹಿಳಾ ಕೂಲಿಕಾರರು, ಸ್ತ್ರೀವಾದಿ ಅಧ್ಯಯನ ಅಂತಿದೆ ಸರ್. ಹೋರಿ ಸರ್, ನನ್ನ ಸಂಶೋಧನೆಯಲ್ಲಿ ನಾನು ಹೇಗ ಕಂಡುಕೊಳ್ಬೇಕು ಇದು ಸ್ತ್ರೀವಾದಿ ಅನ್ನೋದು ನನಗೆ ಸ್ವಲ್ಪ ಇದಕ್ಕೆ ಹೇಳ್ಬೇಕು ಸರ್. ನನ್ ಸರ್ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಫಸ್ಟ್. ಹೋರಿ ಸರ್, ನೀವು ಈವರೆಗೆ, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಒಂದು ಸಾಂಸ್ಥಿಕವಾದ ತಾತ್ವಿಕದ ಸಂಗತಿಗಳು ತುಂಬಾ ಮುಖ್ಯ ಒಪ್ಪಿತ ಮಾಡುವಾಗ ಅಂತ. ಸಂಶೋಧನೆ ಪ್ರಕ್ರಿಯೆ ಅನ್ನುವುದು ಒಂದು ಒಪ್ಪಿತ ಪ್ರಕ್ರಿಯೆ. ಈ ಒಪ್ಪಿತ ಪ್ರಕ್ರಿಯೆಯಲ್ಲಿ ತಾತ್ವಿಕ ಸಂಗತಿಗಳು ಬಹಳ ಮುಖ್ಯ. ಅಂದ್ರೆ ಇದರ ಬಗ್ಗೆ ಬಂದ ಪುಸ್ತಕಗಳು, ವರದಿಗಳು, ಅಧ್ಯಯನಗಳು, ಎತ್ತಿದ ಪ್ರಶ್ನೆಗಳು ಯಾವುವು, ಆ ಪ್ರಶ್ನೆಯನ್ನ ನಮ್ಮ ಅಧ್ಯಯನದ ಈ ದೃಷ್ಟಿಕೋನದಿಂದ ನೋಡಿದರೆ ಉಂಟು ಆಗುವ ಪ್ರಶ್ನೆಗಳು ಯಾವುವು ಅಂತ ನಾವು ಗುರುತಿಸ್ಕೊಳ್ಬೇಕು ಮೊದಲು. ಅಂದ್ರೆ ವಿಷಯದ ಆಯ್ಕೆ ಮತ್ತೆ ಅದಕ್ಕೆ ಕೊಟ್ಟುಕೊಳ್ಳುವ ತರ್ಕ ಇದೆಯಲ್ಲ, ಆ ತರ್ಕವೇ ನಮ್ಮನ್ನ ನಿರ್ಧರಿಸುತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ. ಅವಾಗ ನಿಮ್ಗೆ ಇನ್ನು ಮುಂದೆ ಎಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆ ಮೇಲೆ ನಾವು ಡಿಬೇಟ್ ಮಾಡ್ಬೋದು. ಈಗ ನೀವೇನಾದ್ರೆ ಈಗಾಗ್ಲೇನೆ ನೀವು ಒಂದು ಲಿಟ್ರೇಚರ್ ರಿವ್ಯೂ ಅನ್ನ ಮಾಡಿ ಅಲ್ಲಿರುವ ಎಲ್ಲ ಪ್ರಶ್ನೆಗಳನ್ನ ನೀವೊಂದು ಕ್ರೋಡೀಕರಿಸಿಕೊಂಡು ನೀವೇನಾದ್ರೆ ನಿಮ್ಮ ಅಧ್ಯಯನದ ಉದ್ದೇಶಗಳಿಗೆ ಅವನ್ನ ಫೈನ್ ಟ್ಯೂನ್ ಮಾಡ್ಕೊಂಡಿದ್ದರೆ, ಅಂದ್ರೆ ಅವುಗಳ ಬಗೆಗಿನ ತಕರಾರುಗಳನ್ನ ಪಟ್ಟಿ ಮಾಡಿ ಅದ್ರ ಬಗೆಗಿನ ತಕರಾರುಗಳನ್ನ ನಿಮ್ಮ ಪ್ರಶ್ನೆಯಾಗಿ ಪರಿವರ್ತಿಸಿಕೊಂಡಿದ್ರೆ ನೀವು ಅದನ್ನ ಹೇಳಿದ್ರೆ ನಾವು ಅದನ್ನ ಹ್ಯಾಂಗ್ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ತೇನೆ. ಅದು ಹೌದಲ್ಲ, ಹಾಗಾದ್ರೆ ಈ ಪ್ರಶ್ನೆಗಿಂತ ಭಿನ್ನವಾದ ಇನ್ನ ಪ್ರಶ್ನೆ ಕೇಳ್ಬೋದ ನಾವು ಅನ್ನುವಂತ ಯೋಚನೆಯನ್ನು ಮಾಡ್ಬೋದು ನಾವು. ಯಾಕಂದ್ರೆ ಅಧ್ಯಯನ ನಡೆದ್ಗಟ್ಲೇನೆ ಸ್ತ್ರೀವಾದಿ ಅಧ್ಯಯನ ಅಂತ ಟೈಟಲ್ ಇಟ್ಕಟ್ಲೇನೆ ನೀವು ಮಾಡಿದ್ನೆಲ್ಲ ಸ್ತ್ರೀವಾದಿ ಅಧ್ಯಯನ ಅಂತಂದ ಅನ್ನಕ್ಕಾಗಲ್ಲ. ಆದ್ರೆ ಅಲ್ಲಿ ಎತ್ತುವ ಪ್ರಶ್ನೆಗಳು ಮತ್ತು ಅನುಸರಿಸಿದ ಮೆಥಡಾಲಜಿ ಇದೆಯಲ್ಲ, ಅದ್ರಿಂದ ಬರುವ ನಿರ್ಣಯಗಳಿದಾವಲ್ಲ, ಆ ನಿರ್ಣಯಗಳು ಸಹಿತ ಬಹಳ ಮುಖ್ಯ. ಆ ನಿರ್ಣಯಗಳು ಈ ಸೂಕ್ಷ್ಮತೆಯನ್ನು ಪ್ರತಿಪಾದಿಸ್ತಾ ಇದಾವ, ಸಂವೇದನಶೀಲತೆಯನ್ನು ಪ್ರತಿಪಾದಿಸ್ತಾ ಇದಾವ ಅಂತ. ಹೆಸರೇನಂದಲ್ಲ ಮನಿಂದು? ನಂದ ಅನ್ಪೂರ್ಣ ರೀ ಮೇಡಮ್. ಅನ್ಪೂರ್ಣ. ಅನ್ಪೂರ್ಣ, ಆಮೇಲೆ ನಿನ್ಗೆ ಏನು ಎರಿಸೋಮಯ್ಯವ್ರ ಈಗ ಸೂಚಿಸಿದ್ರಲ್ವಾ, ಆ ನೆಲೆಯಲ್ಲಿ ಇನ್ನೊಂದ್ಸರಿ ಈಗ ಈ ತಕ್ಷಣಕ್ಕೆ ನಿನ್ಗೆ ತೋಚದೆ ಹೋದ್ರು ಕೂಡ ಆ ನೆಲೆಯಲ್ಲಿ ವಿಷಯವನ್ನ ಗುರುತಿಸಿಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಚರ್ಚೆ ಈ ಸದ್ಯ ಮಾಡೋದ್ರಿಂದ ಏನಾಗ್ತಿತ್ತು, ಇಲ್ಲಿ ಎಲ್ರು ವಿದ್ಯಾರ್ಥಿಗಳು ಸೇರ್ತಿರ್ತಾರಲ್ಲ, ಒಬ್ಬರ ಪ್ರಶ್ನೆ ಹಲವರಿಗೆ ಉತ್ತರ ಆಗ್ತಿತ್ತು, ಅದಕ್ಕೆ ಪ್ರಶ್ನೆ ಮಾಡ್ರಿ ಅಂತ ಹೇಳೋದು. ಒಬ್ಬರ ಪ್ರಶ್ನೆ ಈಗ ನೀನು ಅಂದ್ರೆ ಬೇರೆ ಸಪರೇಟ್ ಆಗಿ ಮಾಡ್ಬೋದು, ಅದು ನಿನಗ್ ಉತ್ತರ ಸಿಗುತ್ತೆ. ನೀನು ಬಹುಶಃ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ನಾನು ಹೀಗೆ ಕೇಳ್ಕೋಬಹುದು ಅಂತ ಬಂದಿದ್ರೆ ಅದು ಹಲವರಿಗೆ ದಾರಿಗಳನ್ನ ಮಾರ್ಗಗಳನ್ನ ತೆರೆ ತೋರಿಸ್ತಾ ಇತ್ತು, ಸಮಸ್ಯೆ ಏನಿಲ್ಲ. ಈಗ ಇಲ್ಲ ಅಂದ್ರೆ ಅದಕ್ಕೇನು ಆತಂಕ ಪಡ್ಬೇಕಾಗಿಲ್ಲ, ನಂತರ ನೀವು ಸಪರೇಟ್ ಆಗಿ ಕೇಳ್ಬಹುದು. ಆಯ್ತಾ ವಿದ್ಯಾರ್ಥಿಗಳೇ, ನಿಮ್ಮದು ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ? ಇದು ಮುಕ್ತವಾದ ಚರ್ಚೆ ಇರಲಿ ಅಂತ ನಾವು ಮಾಡಿದ್ದು. ಮಾನುಷಯ ಮಾತು ಕೂಡ ಟು ಗೈಡ್ ದ ಸ್ಟೂಡೆಂಟ್, ಅಕ್ಕನ ಮಾತು ಕೂಡ ಟು ಗೈಡ್ ದ ಸ್ಟೂಡೆಂಟ್. ಆದ್ರೆ ಮೇಜರ್ ಆಗಿ ಒಂದು ನಾಲೆಜ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದ್ರ ಜೊತೆ ಜೊತೆಗೆ ನಾಲೆಜ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ನೋದ್ರ ಒಂದು ಮಾರ್ಗ ಸಂದರ್ಶನ ಕೂಡ ಈ ಒಂದು ಉಪನ್ಯಾಸದಲ್ಲಿ ಇರ್ತದೆ. ನಿಮಗೆ ಅಂದ್ರೆ ಈಗಾಗಲೇ ಹೇಳದಂಗೆ ನೀವು ಈ ವೇದಿಕೆಯಲ್ಲೇ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಎಷ್ಟು ಜನ ಇದ್ದೀರಿ, ಇಷ್ಟು ಜನಕ್ಕೂ 35 ಜನ ಇದ್ರೆ 35 ಜನಕ್ಕೂ ಅದನ್ನ ಕೇಳಿಸ್ಕೊಳ್ತಾ ಇದ್ರು. ಅವ್ರಿಗೆ ಬೇರೆ ಬೇರೆ ತರದ ಒಂದು ಮಾರ್ಗದರ್ಶನಗಳು ಮತ್ತು ಅವ್ರಿಗೂ ಕೂಡ ಪ್ರಶ್ನೆಗಳಿಗೆ ಪ್ರೇರಣೆ ಆಗ್ತಾ ಇತ್ತು. ಯಾವಾಗ್ಲೂ ಮೌನದಿಂದ ಕೇಳಿಸ್ಕೊಳ್ಳುವಾಗ ಮೌನದಿಂದ ಕೇಳಿಸ್ಕೋಬೇಕು, ಆಲಿಸ್ಕೋಬೇಕು. ಆ ಮೌನ ಮಾತಾಗಿ ನಿಮಗೆ ಹೊರಗೆ ಬರಬೇಕು, ಪ್ರಶ್ನೆಗಳಾಗಿ ಹೊರಗೆ ಬರಬೇಕು. ಅವಾಗ ನಮ್ಮ ನಾವು ನಡೆಸಿದ ಒಂದು ಉಪನ್ಯಾಸಕ್ಕೆ ಒಂದು ಸಾರ್ಥಕತೆ ಅಥವಾ ಅರ್ಥ ಇರ್ತದೆ.
ಸರಿ, ಈಗ ಬಹಳ ಒಂದು ಅತ್ಯಂತ ಮಹತ್ವಪೂರ್ಣವಾದ ಒಂದು ವಿಭಿನ್ನ ಒಂದು ದೃಷ್ಟಿಕೋನವನ್ನ ನಿಮಗೆ ಎರಿಸ್ವಾಮಿಯವರು ತಮ್ಮ ಉಪನ್ಯಾಸದ ಮೂಲಕ ಪ್ರಶ್ನೆಗಳನ್ನ ನೀಡಿದ್ದಾರೆ. ನೀವು ಅಲ್ಲಿ ಅವರು ಹೇಳಿದ ಒಂದು ಏನಿದೆಯಲ್ಲ ಮೆಥಡಾಲಜಿಯನ್ನ ಅಪ್ಲೈ ಮಾಡಿಕೊಳ್ಳುವಾಗ ಸಮಸ್ಯೆಗಳು ಎದುರಾದ್ರೆ ವಿಭಾಗದ ಅವರನ್ನೂ ಕೇಳಬಹುದು, ವಿಭಾಗದ ಉಳಿದ ಪ್ರಾಧ್ಯಾಪಕರು. ಹಲೋ, ಕೇಳಿಸ್ತಾ ಇದೇನಾ? ಇಲ್ಲ ಸರ್, ಮೇಡಮ್ ಅವ್ರು ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ವಾ? ನನ್ ಕೇಳಿಸ್ತಾ ಇದೇನ? ಕೇಳಿಸ್ತಿದೆ ಸರ್, ಕೇಳಿಸ್ತಾ. ಅದೇ, ಏನಿಲ್ಲ, ಹುಡುಗರು ಅವ್ರವ್ರ ವೈಯಕ್ತಿಕ ಸಬ್ಜೆಕ್ಟ್ ಅಲ್ಲಿ ಕೇಳ್ತಾವೆ ಅನ್ಪೂರ್ಣಾಂತರದ ಆ ತರದ್ದು. ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಮೆಥಡಾಲಜಿ ಮೇಲೆ ಒಳ್ಳೆ ವಿಚಾರಗಳನ್ನ ಪ್ರಶ್ನೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇರ್ಲಿ, ಇಲ್ಲದೆ ಹೋದ್ರೆ ವಿ ಸಿ ಅವ್ರು ಇಲ್ಲ ಅಂದ್ರೆ ಮೇಡಮ್ ಅವ್ರಿಗೆ ಇದನ್ನ ಸಮಪ್ ಮಾಡಂತ ಹೇಳಿ. ವಿದ್ಯಾರ್ಥಿಗಳು ಯಾರ ಇದ್ರೆ ಇನ್ನೊಂದ್ ಸ್ವಲ್ಪ ಚರ್ಚೆ ಮಾಡೋದಾದ್ರೆ ಆಸಕ್ತಿ ಇದ್ರೆ ಮಾಡ್ಲಿ, ನೋಡೋಣ. ಕೇಳಿಸ್ತಾ ಇದೆ ಮೇಡಮ್? ಮೇಡಮ್ ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್. ಓಕೆ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆ. ಸರಿ, ನನಗೆ ವಿದ್ಯಾರ್ಥಿಗಳು ನೀವು ಆಲಿಸಿಕೊಳ್ಳುವುದರೊಂದಿಗೆ ಆಲಿಸಿಕೊಂಡ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಏಕಕಾಲದಲ್ಲಿ ನಿಮ್ಮ ಒಂದು ವಿಷಯಕ್ಕೆ, ಇದು ಆಕ್ಚುಲಿ ಇದು ಮೆಥಡಾಲಜಿ ಆಗಿದ್ದರಿಂದ ಅನ್ವಯಿಕ ಒಂದು ವಿಷಯ ಇದು. ನಿಮ್ಮ ಅನ್ವಯಿಕತೆಗೆ ಅಳಿಸಿಕೊಂಡು ಪ್ರಶ್ನೆಗಳನ್ನ ಮಾಡೋದ್ರಿಂದ ನಿಮಗೆ ದಾರಿಗಳು, ಮತ್ತೆ ಬೇರೆ ಬೇರೆ ದಾರಿಗಳು ಮುಕ್ತವಾಗಿ ಕಾಣ್ತಾ ಇತ್ತು. ಆ ದಾರಿಗಳು ನಿಮ್ಮ ಜೊತೆ ಇರುವ ಇತರರ ಸದಸ್ಯರಿಗೂ ಕೂಡ ಅದು ಒಂದು ಕ್ಲಿಯರ್ ಅನ್ನ ಒಂದು ಸ್ಪಷ್ಟತೆಯನ್ನು ಪಡಿಸ್ತಾ ಇತ್ತು. ಇರ್ಲಿ, ನೆಕ್ಸ್ಟ್ ಆದ್ರೂ ನೀವು ಪ್ರತಿ ಸಾರಿ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಪಾರ್ಟಿಸಿಪೆಂಟ್ ಅನ್ನೋದು ನಾಟ್ ಓನ್ಲಿ ಲಿಸನಿಂಗ್, ಲಿಸನಿಂಗ್ ಅನ್ನೋದು ನೀವು ಕೇಳಿಸಿಕೊಂಡಿದ್ದೀರಿ ಅನ್ನೋಕೆ ನಿಮ್ಮ ನೀವು ಮಾತಾಡ್ಬೇಕು ಅವಾಗ ನಾನು ಕೇಳಿಸಿಕೊಂಡಿದ್ದೀರಿ ಅಂತ. ಜಸ್ಟ್ ವರ್ಡ್ ಕಿವಿ ಕಿವಿಲೆ ಬಂದು ಈ ಕಿವಿಲೆ ಹೋಗ್ಬಾರ್ದು. ಆ ಶಬ್ದ ನಾಲೆಡ್ಜ್ ಆಗಿ ನಿಮ್ ಹತ್ರ ಇದು ಒಂದೇನಂದ್ರೆ ಅದು ಘನೀಕರಿಸಿದೆ ಅನ್ನೋದು ನಮ್ಗೆ ತಿಳುವಳಿಕೆ ಬರುವುದು ನೀವು ಎತ್ತಿದ ಪ್ರಶ್ನೆಗಳ ಮೂಲಕ. ನೀವು ಅದನ್ನ ಕೇಳದೆ ಹೋದ್ರೆ ಜಸ್ಟ್ ಏನಂದಲ್ಲ, ಲಿಸನಿಂಗ್ ಅನ್ನೋದು ಅದು ಆಲಿಸಿಕೊಳ್ಳುವುದು ಅನ್ನೋದ್ರಲ್ಲಿ ಒಂದು ಏನಿದೆ ಅಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವುದು, ಅನ್ವಯಿಸಿಕೊಳ್ಳುವುದು ಮತ್ತು ವಿವರಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವುದು. ಆ ಒಂದು ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಾ, ಇದುವರೆಗೂ ಒಂದು ಮಹತ್ವದ ಉಪನ್ಯಾಸ ನೀಡಿದಂತ ಡಾಕ್ಟರ್ ಎರಿಸ್ವಾಮಿ ಅವರಿಗೆ, ಮಹಿಳಾ ಅಧ್ಯಯನ ವಿಭಾಗದ ಅಕ್ಕನ ಆ ವಿಭಾಗದ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನ ಹೇಳ್ತೀವಿ. ಇಂತಹ ಒಂದು ಉಪನ್ಯಾಸವನ್ನು ಪ್ರೋತ್ಸಾಹಿಸತಕ್ಕಂತಹ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಸಚಿ ರಮೇಶ್ ಅವರಿಗೆ, ಹಾಗೆ ನಮ್ಮ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಿವಾನಂದ್ ಬಿರಕ್ಮಠ ಅವರಿಗೆ, ಇದುವರೆಗೂ ಆಲಿಸಿದಂತಹ ತಮ್ಮೆಲ್ಲರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ವಿಜೇಂದ್ರ ಅವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಮಸ್ಕಾರ. ಮೇಡಮ್ ಏನ್ ಮಾಡ್ಲಾ? ಆಯ್ತು ಆಯ್ತು.
ಓಕೆ ಮೇಡಮ್.